ಪೂರ್ಣಿಮಾ ಶ್ರೀನಿವಾಸ್, ಹಿರಿಯೂರು ವಿಧಾನಸಭಾ ಕ್ಷೇತ್ರದ ಶಾಸಕಿ. ಪೂರ್ಣಿಮಾ ಕರ್ನಾಟಕ ರಾಜ್ಯದ ಭಾರತೀಯ ರಾಜಕಾರಣಿ. 2018 ಭಾರತೀಯ ಜನತಾ ಪಕ್ಷದ ಸದಸ್ಯರಾಗಿ ಹಿರಿಯೂರು ಕ್ಷೇತ್ರದಿಂದ ಕರ್ನಾಟಕ ವಿಧಾನಸಭೆಗೆ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ. ಅಖಿಲ ಭಾರತ ಯಾದವ ಮಹಾಸಭಾದ ಮಹಿಳಾ ಕೋಶದ ರಾಷ್ಟ್ರೀಯ ಅಧ್ಯಕ್ಷೆಯೂ ಹೌದು. ಪೂರ್ಣಿಮಾರವರ ತಂದೆ ಶ್ರೀಯುತ ಕೃಷ್ಣಪ್ಪ ಹಾಗೂ ತಾಯಿ ಶ್ರೀಮತಿ ಮಂಜುಳ ಬಾಲ್ಯದಿಂದಲೂ ಉತ್ತಮ ವಿದ್ಯೆ, ಸಂಸ್ಕಾರ, ಜೀವನ ಪಾಠವನ್ನ ಕಲಿಸಿದ್ದಾರೆ. ಪೂರ್ಣಿಮಾ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಎಂಎ ಪದವಿ ಪೂರ್ಣಗೊಳಿಸಿದ್ದಾರೆ. 2008 ಕರ್ನಾಟಕದ ವರ್ತೂರು ವಿಧಾನಸಭಾ ಕ್ಷೇತ್ರದಿಂದ ಪೂರ್ಣಿಮಾ ವಿಧಾನಸಭಾ ಚುನಾವಣೆಯಲ್ಲಿ ಧುಮುಕಿದರು. ನಡೆದ ಬೆಂಗಳೂರು ಬಿಬಿಎಂಪಿ ಚುನಾವಣೆಯಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆಯಾದರು. 2010 ತೆರಿಗೆ ಮತ್ತು ಹಣಕಾಸು ಸಮಿತಿಯ ಸದಸ್ಯರಾಗಿದ್ದರು ಮತ್ತು 2011-12 ಕ್ರೀಡೆ ಮತ್ತು ಶಿಕ್ಷಣ ಸಮಿತಿಯ ಸದಸ್ಯರಾಗಿದ್ದರು. 2015 ನಡೆದ ಬಿಬಿಎಂಪಿ ಚುನಾವಣೆಯಲ್ಲಿ ಕೃಷ್ಣರಾಜಪುರಂನಿಂದ ಭಾರತೀಯ ಜನತಾ ಪಕ್ಷದಿಂದ ಗೆದ್ದ ಪೂರ್ಣಿಮಾರವರಿಗೆ 2018 ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ವಿಧಾನಸಭಾ ಕ್ಷೇತ್ರದಿಂದ ಬಿಜೆಪಿಯಿಂದ ಟಿಕೆಟ್ ನೀಡಲಾಯಿತು. ಆ ಚುನಾವಣೆಯಲ್ಲಿ ಭರ್ಜರಿ 12,000 ಮತಗಳ ಮುನ್ನಡೆಯೊಂದಿಗೆ ಗೆದ್ದ ಪೂರ್ಣಿಮಾ ಜನ ತಮ್ಮ ಮೇಲಿಟ್ಟಿರುವ ಅಭಿಮಾನ ಹಾಗೂ ನಂಬಿಕೆಗೆ ಯಾವುದೇ ಚ್ಯುತಿ ಬಾರದಂತೆ ಸರ್ಕಾರದ ಸಕಲ ಸವಲತ್ತುಗಳನ್ನು ಮತದಾರರ ಮನೆ ಬಾಗಿಲಿಗೆ ತಲುಪಿಸುವಲ್ಲಿ ಪ್ರಾಮಾಣಿಕ ರಾಜಕಾರಣಿಯಾಗಿ, ಮಹಿಳಾ ಶಕ್ತಿಯಾಗಿ ಕೆಲಸ ಮಾಡುತ್ತಿದ್ದಾರೆ. ಬಿಜೆಪಿ ಪಕ್ಷದ ಗೆಲುವಿನ ಇತಿಹಾಸವೇ ಇಲ್ಲದ ಕ್ಷೇತ್ರದಲ್ಲಿ ಮಹಿಳೆಯೊಬ್ಬರು ಕಮಲದಿಂದ ಉದಯಿಸಿದ್ದಾರೆ. ಮಾಡುವ ಕೆಲಸ ಸಾಕಷ್ಟಿವೆ. ಮುಂದೆಯೂ ಅವಕಾಶ ನೀಡಿದರೆ ಕ್ಷೇತ್ರವನ್ನು ಮತ್ತಷ್ಟು ಅಭಿವೃದ್ಧಿ ಮಾಡುತ್ತೇನೆನ್ನುವ ಭರವಸೆಯೊಂದಿಗೆ ಹೆಜ್ಜೆ ಹಾಕುತ್ತಿದ್ದಾರೆ ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್. ನವರಾತ್ರಿ ನಾರಿ ಶಕ್ತಿಯ ಈ ಸುಸಂದರ್ಭದ ಕಾರ್ಯಕ್ರಮದಲ್ಲಿ ಪ್ರಗತಿ ಟಿವಿಯಲ್ಲಿ ಪೂರ್ಣಿಮಾ ಶ್ರೀನಿವಾಸ್ ನಿಮ್ಮ ಮುಂದೆ. ನಮಸ್ಕಾರ ಸಮಸ್ತ ವೀಕ್ಷಕರಿಗೆ. ನವರಾತ್ರಿ ನಾರಿ ಹಬ್ಬ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ನಾನು ಗುರುಪ್ರಸಾದ್. ಪ್ರತಿ ಕ್ಷೇತ್ರದಲ್ಲೂ ಮಹಿಳೆ ಇವತ್ತು ತನ್ನ ಮಹತ್ವವಾದಂಥ ಹೆಜ್ಜೆಯನ್ನು ಇಡ್ತಾ ಇದ್ದಾಳೆ ಮತ್ತು ಸಾಧನೆಯನ್ನು ಮಾಡ್ತಾ ಇದ್ದಾಳೆ. ನವರಾತ್ರಿಯ ಸಂದರ್ಭದಲ್ಲಿ ನಾವು ಮಹಿಳೆಯನ್ನು ಸ್ಮರಿಸುವಂಥದ್ದು, ಮಹಿಳೆಗೆ ಗೌರವಿಸುವಂತಹದ್ದು ಒಂದು ವಿಶೇಷವಾದಂತಹ ಅನುಭೂತಿ. ಇವತ್ತು ನಮ್ಮ ಜೊತೆಗೆ ಮೊದಲನೆಯ ಬಾರಿಗೆ, ಅಂದರೆ ರಾಜಕೀಯ ಅಂತ ಏನೂ ಗೊತ್ತಿಲ್ಲದಂತಹ, ಅದರ ಜೊತೆಗೆ ತನ್ನ ತಂದೆ ರಾಜಕೀಯದಲ್ಲಿದ್ದರೂ ಕೂಡ ತಾನು ಅಷ್ಟಾಗಿ ತೊಡಗಿಸಿಕೊಳ್ಳದಂತಹ ಒಬ್ಬ ವ್ಯಕ್ತಿ ಅಕಾಲಿಕವಾಗಿ ನಿಧನರಾದಂತಹ ತನ್ನ ತಂದೆಯ ಜಾಗವನ್ನು ತುಂಬುತ್ತಾರೆ, ಜೊತೆಗೆ ಕ್ಷೇತ್ರದ ಜನತೆಗೆ ಒಬ್ಬ ಮಾದರಿ ಮಹಿಳೆಯಾಗಿ ನಿಲ್ತಾರೆ ಅಂತಂದರೆ ಖಂಡಿತವಾಗಿಯೂ ಆ ಮಹಿಳೆಯನ್ನು ಗೌರವಿಸಲೇಬೇಕಲ್ವಾ? ಎಸ್, ಇವತ್ತು ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಕರ್ನಾಟಕ ರಾಜ್ಯದ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ವಿಧಾನಸಭಾ ಕ್ಷೇತ್ರದ ಶಾಸಕಿ, ಬಿಜೆಪಿಯ ನಾಯಕಿ ಶ್ರೀಮತಿ ಪೂರ್ಣಿಮಾ ಶ್ರೀನಿವಾಸ್ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್ ನಮಸ್ಕಾರ. ನಮಸ್ತೆ. ನವರಾತ್ರಿ ನಾರಿ ಹಬ್ಬ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ತುಂಬ ಧನ್ಯವಾದ. ನಾರಿಯ ಒಂದು ಕಾರ್ಯಕ್ರಮದಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕಾಗಿ ಪ್ರಜಾಪ್ರಗತಿ ಒಂದು ತಮ್ಮ ಮಾಧ್ಯಮಕ್ಕೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೇನೆ. ಪೂರ್ಣಿಮಾ ಅವರೇ, ನೀವು ಇವತ್ತು ಶಾಸಕಿಯಾಗಿ ಬಹುತೇಕ 4 ಕಳೆದು ಹೋಯಿತು. 2018 ವಿಧಾನಸಭಾ ಚುನಾವಣೆಯಲ್ಲಿ ತಾವು ಗೆಲ್ತೀರಿ. ಆ ಒಂದು ಗೆಲುವಿಗೆ ಸಾಕಷ್ಟು ಕಾರಣ ಆಗಿದ್ದಂತಹದ್ದು ತಮ್ಮ ತಂದೆಯವರ ಸ್ಫೂರ್ತಿ. ಕೃಷ್ಣಪ್ಪರವರು ಬಹುಶಃ ಇವತ್ತು ಇದ್ದಿದ್ದರೆ
ಈ ಸ್ಥಾನದಲ್ಲಿ ಈ ಜಾಗದಲ್ಲಿ ನಿಮ್ಮನ್ನು ನೋಡಿದರೆ ಬಹಳಷ್ಟು ಖುಷಿ ಪಡ್ತಾಯಿದ್ರು ಅಂದ್ಕೊಳ್ತೀನಿ. ಮೊದಲನೇದಾಗಿ ಎಷ್ಟು ಮಿಸ್ ಮಾಡ್ಕೊಳ್ತೀರಿ ತಂದೆಯವ್ರನ್ನ? ಯಾವುದೇ ಮಕ್ಕಳಿಗಾಗಲಿ ನಾವೆಷ್ಟೇ ದೊಡ್ಡವರಾಗಲಿ ನಮ್ಮ ಮಕ್ಕಳಿಗೀಗ ಮದುವೆ ಮಾಡಿ ಅವ್ರಿಗೆ ಮಕ್ಕಳಾಗುವಂಥ ವಯಸ್ಸಾದರೂ ಕೂಡ ತಂದೆ ತಾಯಿ ಅನ್ನುವಂಥ ಸ್ಥಾನ ಇದೆಯಲ್ಲ ಅದನ್ನು ಈ ಬೇರೆಯವ್ರು ತುಂಬಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ನನ್ನ ತಂದೆಯವರ ಒಂದು ಅವ್ರು ಭಾಳ ಆರೋಗ್ಯವಾಗಿದ್ದಂಥವ್ರು, ಸಡನ್ನಾಗಿ ಅವ್ರು ತೀರೋಗಿದ್ದು ಏನೋ ಆರೋಗ್ಯ ಕೆಟ್ಟೋಗಿ ಅವರು ಒದ್ದಾಡಿ ಹಾಸಿಗೆ ಹಿಡಿದಿದ್ದರೆ ಒಂಥರ ಮನಸ್ಸಿಗೆ ಏನು ಅನ್ನಿಸ್ತಾ ಇರಲಿಲ್ಲ. ಆದರೆ ಅವ್ರು ಬಹಳ ಗಟ್ಟಿಯಾಗಿ ತುಂಬ ಚೆನ್ನಾಗಿದ್ದಂಥವ್ರು ಸಡನ್ನಾಗಿ ಹೋಗ್ಬಿಟ್ರು. ಹಾಗಾಗಿ ತುಂಬಾ ಮಿಸ್ ಮಾಡ್ಕೊಳ್ತೀವಿ. ಮತ್ತು ಆ ಸ್ಥಾನನ ಬೇರೆ ಯಾರಿಂದನೂ ತುಂಬಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನನಗೆ ಅವ್ರ ವಯಸ್ಸಿನವ್ರನ್ನ ನನಗೆ ಕೆಲವು ಅಧಿಕಾರಿಗಳು ನಮ್ಮ ತಂದೆಯ ಬಗ್ಗೆ ಇಲ್ಲಿ ಪ್ರಸ್ತಾಪ ಮಾಡಿದಾಗ ಮತ್ತು ಅವ್ರ ಜೊತೆ ಇರುವಂಥ ರಾಜಕೀಯ ವ್ಯಕ್ತಿಗಳನ್ನು ನೋಡಿದಾಗ ಈಗಲೂ ಹಲವಾರು ಸಾರಿ ನಮಗೆ ಗೊತ್ತಾಗ್ದೇ ನನ್ನ ಕಣ್ಣು ತುಂಬಿಕೊಳ್ಳೋವಂಥದ್ದು ಕೂಡ ಆಗುತ್ತೆ. ಸೊ ಹಾಗಾಗಿ ತುಂಬಾ ಅವ್ರನ್ನ ಮಿಸ್ ಮಾಡ್ಕೊಳ್ತೇನೆ. ಮತ್ತು ನಮ್ಮ ತಂದೆ ಹೇಗೆ ಅಂದರೆ ಎಲ್ಲರ ತಂದೆ ಥರ ಅಲ್ಲ. ಮಗಳೇ ನಿನಗಿದು ಬೇಕಾ, ಈ ಬಟ್ಟೆ ಕೊಡಿಸ್ತೀನಿ ಅಥವಾ ಇಲ್ಲಿಗೆ ಹೋಟ್ಲಿಗೆ ಕರ್ಕೊಂಡು ಹೋಗ್ತೀನಿ ಆ ರೀತಿಯಾದಂಥ ತಂದೆ ಅಲ್ಲ ನಮ್ಮ ತಂದೆ. ಅವರ ಪ್ರೀತಿ, ಅವರು ನಮಗೆ ಕೊಡ್ತಿದ್ದಂಥ ವಿಶ್ವಾಸ, ಅವರು ಬರೀ ಮಾತು ಮತ್ತು ಅವರ ಕಣ್ಣಿನ ಸನ್ನೆಯಲ್ಲೇ ಗೊತ್ತಾಗುವಂಥದ್ದು ನನ್ನ ತಂದೆಯದು. ನಾವು ಯಾವುದೋ ಒಂದು ಬಟ್ಟೆ ಹಾಕ್ಕೊಂಡ್ವಿ ಅದು ಚೆನ್ನಾಗಿಲ್ಲ ಅಂದರೆ ನಮ್ಮ ತಂದೆ ಹೇಳ್ತಿರಲಿಲ್ಲ. ಅವ್ರು ನೋಡ್ತಾ ಇದ್ದಿದ್ದ ನೋಟ ನಮಗೆ ಗೊತ್ತಾಗೋದು, ನಾನು ಇವತ್ತೇನೋ ವ್ಯತ್ಯಾಸ ಬಟ್ಟೆಯಲ್ಲಿ ಏನೋ ವ್ಯತ್ಯಾಸ ಇದೆ, ಬಳೆ ಹಾಕ್ಕೊಂಡಿಲ್ಲ ಅಥವಾ ಬೊಟ್ಟಿಟ್ಕೊಂಡಿಲ್ಲ, ಏನೋ ಒಂದು ವ್ಯತ್ಯಾಸ ಆಗಿದೆ ಅಂತಂದರೆ ಅವ್ರಿಗೆ ಗೊತ್ತಾಗೋದು. ಸೊ ಹಾಗಾಗಿ ಇ ವಾಸ್ ಎ ಡಿಫ್ರೆಂಟ್ ಫಾದರ್ ಹೂ ಹ್ಯಾವ್ ನರ್ಚಡ್ ಅಸ್ ವೆರಿ ವೆಲ್, ಹೂ ಹ್ಯಾವ್ ಟ್ರೈನ್ಡ್ ಅಸ್ ವೆರಿ ವೆಲ್. ಅಂದರೆ ನೀವು ನಿಮ್ಮ ತಂದೆಯವರ ಭಾವನೆಗಳನ್ನು ಬಹಳಷ್ಟು ಅರ್ಥ ಮಾಡ್ಕೊಂಡಿದ್ದೀರಿ. ಹೌದು, ಖಂಡಿತ. ಬಹುಶಃ ನಮ್ಮ ತಂದೆಯವರ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಕಾರಣ ನನ್ನ ತಾಯಿ ಕೂಡ. ನನ್ನ ತಾಯಿ ತುಂಬ ನನಗೆ ಸಾಕಷ್ಟು ಜನ ಹೇಳ್ತಿರ್ತಾರೆ ನಿನಗೆ ಭಾಳ ಸಹನೆ ಇದೆ, ತಾಳ್ಮೆಯಿಂದ ವಿಷಯಗಳನ್ನ ಕೇಳಿಸ್ಕೊತೀಯ ಅಂತ ಹೇಳಿ. ನನ್ನ ತಂದೆ, ನಾನು ರಾಜಕೀಯಕ್ಕೆ ಬರೋದು ನನ್ನ ತಂದೆಯವ್ರಿಗೆ ಅಷ್ಟಿಷ್ಟ ಇರಲಿಲ್ಲ. ಅವರು ಬೇಡ ಅಂತಂದರು. 2010 ನಾನು ಕಾರ್ಪೊರೇಷನ್ಗೆ ನಿಂತಂಥ ಸಂದರ್ಭದಲ್ಲಿ ಬೇಡ ಅಂದರು. ತುಂಬ ಸಹನೆ ಬೇಕು, ತುಂಬ ಜವಾಬ್ದಾರಿ ಕೆಲಸ ಅಂತ ಹೇಳಿ. ಆದರೆ ನನಗೆ ಆ ಸಹನೆ ಅನ್ನೋವಂಥದ್ದು ನನ್ನ ತಾಯಿಯಿಂದ ಬಂದಿರೋವಂಥದ್ದು ಮತ್ತು ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಿಸುವಂಥದ್ದು ನನ್ನ ತಂದೆಯಿಂದ ಬಂದಿರೋವಂಥದ್ದು. ಸೊ ಹಾಗಾಗಿ ನನ್ನ ತಾಯಿಯ ಸಹನೆ, ನನ್ನ ತಾಯಿ ಮನೆಗೆ ಬಂದವ್ರನ್ನ ಗೌರವಿಸ್ತಾ ಇದ್ದಿದ್ದ ರೀತಿ, ಅವ್ರು ನಡ್ಕೊಳ್ತಾ ಇರೋವಂಥದ್ದು, ಬಹುಶಃ ಇದೆಲ್ಲ ನೋಡಿ ಮತ್ತು ಅವರು ನಮ್ಮ ತಂದೆಯ ಬಗ್ಗೆ ಅವರು ಹೇಳ್ತಾ ಇದ್ದಿದ್ದು. ಯಾವಾಗಲೂ ತಂದೆ ಬಗ್ಗೆ ಮಕ್ಕಳು ಕಲಿಯೋದು ತಾಯಿ ಮುಖಾಂತರನೇ. ಸೊ ಹಾಗಾಗಿ ನನ್ನ ತಾಯಿ ನಮ್ಮ ಒಂದು ಕುಟುಂಬದ ಶಕ್ತಿಯಾಗಿ ನಾವು ಇವತ್ತು ಏನಾದರೂ ಒಂದು ಬೆಳವಣಿಗೆ ಆಗಿದ್ದೇವೆ ಅಂತಂದರೆ ನನ್ನ ತಂದೆ ತಾಯಿ ಇಬ್ಬರು ಕಾರಣೀಭೂತ. ಅಂದರೆ ಬಹಳ ಒಳ್ಳೆಯ ಒಂದು ವೇದಿಕೆ ನಿಮ್ಮ ಮನೆಯಲ್ಲಿ ನಿಮಗೆ ಸಿಕ್ಕಿದೆ, ಸಂಸ್ಕಾರ ಆಗಲಿ. ಸೊ ಈ ಎಲ್ಲ ವಿಚಾರಗಳು ನೀವು ಮನೆಯಿಂದ ಕಲ್ತಿದ್ದೀರಿ ಅಂತ. ಓಕೆ, ಸೊ 2013 ತಂದೆಯವರು ಕಾಂಗ್ರೆಸ್ಸಿಂದ ಪ್ರಯತ್ನ ಪಡ್ತಾರೆ, ಸಿಗೋದಿಲ್ಲ. JDSನಿಂದ ಸ್ವಲ್ಪದರಲ್ಲೇ ಅವರು ಇದಾಗುತ್ತೆ. ಸೊ ಇದೆಲ್ಲ ಒಂದು ನೋಡ್ಕೊ, ಅಂದರೆ ಸೋಲು ಗೆಲುವು ಎಲ್ಲವೂ ಕೂಡ ಒಂದು ಕಡೆ ಹಾಸುಹೊಕ್ಕಾಗಿದ್ದಾಗ 2018 ನಿಮಗೆ ಒಂದು ರೀತಿಯಾದಂತಹ ಜವಾಬ್ದಾರಿ. ಸೊ ಒಬ್ಬ ಮಹಿಳೆ ಸ್ಪರ್ಧಿಸ್ತಾ ಇದ್ದಾರೆ, ಅದರಲ್ಲೂ ಮೊದಲನೇ ಬಾರಿಗೆ. ಅಂದರೆ ಹಿರಿಯೂರು ಕ್ಷೇತ್ರ ಅಂತಂದರೆ ಅದು ಒಂದು ರೀತಿ ಕಾಂಗ್ರೆಸ್ ಮತ್ತು JDSನ ಬೆಲ್ಟ್. ಸೊ ಅಲ್ಲಿ ನೀವು ಕಮಲವನ್ನು ಅರಳಿಸಿದ್ರಿ. ಒಬ್ಬ ಮಹಿಳೆ ಆ ಕ್ಷೇತ್ರದಲ್ಲಿ ದಿಗ್ವಿಜಯವನ್ನು ಸಾಧಿಸಬೇಕು ಅಂತಂದರೆ ಅದು ಸುಲಭದ ಒಂದು ಸವಾಲಾಗಿರಲಿಲ್ಲ. ಸೊ ಹೇಗಿತ್ತು ನಿಮಗೆ ಆ ಸವಾಲನ್ನು? 2018 ನನ್ನ ವಿಧಾನಸಭಾ ಚುನಾವಣೆ ಮೊದಲನೇ ಚುನಾವಣೆ ಅಲ್ಲ ನನಗೆ. ನಾನು ಅಭ್ಯರ್ಥಿಯಾಗಿ 2010 ಮಹಾನಗರ ಪಾಲಿಕೆ ಸದಸ್ಯರಾಗಿ ಸ್ಪರ್ಧೆ ಮಾಡಿದ್ದೆ ಮತ್ತು 2015 ಮಹಾನಗರ ಪಾಲಿಕೆ ಸ್ಪರ್ಧೆಯನ್ನು ಮಾಡಿ ಎರಡನೇ ಬಾರಿ ಗೆಲುವನ್ನು ಸಾಧಿಸಿದೆ. ನನ್ನ 3 ಚುನಾವಣೆ ನಾನು ಅಭ್ಯರ್ಥಿಯಾಗಿ ಹಿರಿಯೂರು ವಿಧಾನಸಭಾ ಕ್ಷೇತ್ರಕ್ಕೆ ಚುನಾವಣೆಗೆ ನಿಂತಂಥದ್ದು. ನನ್ನ ಈ 3 ಗೆಲುವಿನಲ್ಲಿ ನನ್ನ ಪತಿಯ ಒಂದು ಸಂಪೂರ್ಣವಾದಂಥ ಶ್ರಮ ಇದೆ. ಸೊ ಹಾಗಾಗಿ ಹಂಗಂಥೇಳಿ ಅವರು ಹೇಗೆ ಅಂತಂದರೆ ಒಬ್ಬ ಇಂಜಿನಿಯರಾಗಿ ಕೆಲಸ ಮಾಡಿದಂಥವ್ರು, ಒಬ್ಬ KS ಅಧಿಕಾರಿಯಾಗಿ ಕೆಲಸ ಮಾಡಿದಂಥವ್ರು. ನಾನು ಎರಡನೇ ಬಾರಿ ಇನ್ಫ್ಯಾಕ್ಟ್ ಚುನಾವಣೆಗೆ ಕಾರ್ಪೊರೇಷನ್ಗೆ ನಿಲ್ಲೋದಕ್ಕೆ ನಾನು ಬೇಡ ಅಂತಂದೆ ಅವರಿಗೆ. ಇಲ್ಲ, ನನಗೆ ಯಾಕೋ ಮನಸ್ಸಿಲ್ಲ. ನಮ್ಮ ತಂದೆಯವರು 2014 ತೀರೋಗಿದ್ದರು. ಸೊ 2015 ನಂಗೆ ಬೇಡ, ಸಾಕು, ಒಂದ್ಸರಿ ಕಾರ್ಪೊರೇಟರ್ ಆಗಿದ್ದೇನೆ ಸಾಕು ಅಂತೇಳಿ. ಅವತ್ತು ನನಗೆ ಧೈರ್ಯ ತುಂಬಿ, ಇಲ್ಲ ನೀನು 2 ಬಾರಿ ಕಂಟೆಸ್ಟ್ ಮಾಡಲೇಬೇಕು, ನಿನ್ನ ಕೈಯಲ್ಲಿ ಆಗುತ್ತೆ ಅಂತ ಹೇಳಿ ನನಗೆ ಧೈರ್ಯವಾಗಿ ನಿಂತಂಥವರು ನನ್ನ ಪತಿ. ಮತ್ತು
ತಾವು ಹೇಳದ ಹಾಗೆ ಹಿರಿಯೂರಿನಲ್ಲಿ ಕಾಂಗ್ರೆಸ್ ಮತ್ತು ಜನತಾದಳದ ಅಭ್ಯರ್ಥಿಗಳೇ ಸತತವಾಗಿ ಸ್ವತಂತ್ರ ಬಂದ ನಂತರ ಗೆದ್ದು ಬಂದಿರುವಂಥವ್ರು. ಭಾರತೀಯ ಜನತಾ ಪಾರ್ಟಿಗೆ ಅಂಥ ಒಳ್ಳೆಯ ಅಸ್ತಿತ್ವ ಇರಲಿಲ್ಲ ಅಲ್ಲಿ ಆಗ. ಆದರೆ ಅದು ತುಂಬ ಕಷ್ಟದ ಸಮಯನೇ ಇತ್ತು. ಆದರೆ ಇವರ ಒಂದು ಶ್ರಮ, ನನ್ನ ಪತಿಯ ಒಂದು ಶ್ರಮ ಮತ್ತು ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರ ಶ್ರಮ ಮತ್ತು ನಮ್ಮ ಜಿಲ್ಲಾ ಮಟ್ಟದ ಎಲ್ಲ ನಾಯಕರ ಶ್ರಮ ಮತ್ತು ನಮ್ಮ ಪಕ್ಷದ ಮುಖಂಡರುಗಳ ಶ್ರಮ ಎಲ್ಲ ಸೇರಿ ಒಟ್ಟಾರೆಯಾಗಿ ಮತ್ತು ಹಿರಿಯೂರ ಜನತೆ ಒಂದು ಬದಲಾವಣೆಯನ್ನು ಬಯಸ್ತಾ ಇದ್ದರು. ಸೊ ಹಾಗಾಗಿ ಮತ್ತು ಒಬ್ಬ ಮಹಿಳೆಗೆ ಸ್ಥಾನ ಕೊಡಬೇಕು ಅಂತೇಳಿ ಅನೇಕ ಜನ ಮಹಿಳೆಯರು ನಾನು ಮತ ಕೇಳೋವಂಥ ಸಂದರ್ಭದಲ್ಲಿ ಮಹಿಳೆಯರಿಗೆ ಒಂದು ಆಶೀರ್ವಾದವನ್ನು ಮಾಡಬೇಕು ಮಹಿಳೆಗೆ ಅನ್ನುವಂಥದ್ದು ಅವ್ರ ಮಾತಿನಲ್ಲಿ ಅವ್ರು ವ್ಯಕ್ತಪಡಿಸ್ತಾ ಇದ್ದರು. ಸೊ ಹಾಗಾಗಿ ಎಲ್ಲ ಅಂಶಗಳು ಸೇರಿ ಬಹುಶಃ ನನಗೆ ಗೆಲುವಾಗಿದೆ ಅಂತ ನಾನು ಭಾವಿಸ್ತೇನೆ. ಓಕೆ, ಸೊ ಈ 4 ವರ್ಷಗಳು ಅಂದರೆ ಆ ಗೆಲುವಿನ ದ್ಯೋತಕವಾಗಿ ತಾವು ಕೂಡ ಕ್ಷೇತ್ರದಲ್ಲಿ ಸಾಕಷ್ಟು ಓಡಾಡಿದ್ದೀರಿ, ಸುತ್ತಾಡಿದ್ದೀರಿ, ಜನರನ್ನು ಹತ್ತಿರದಿಂದ ನೋಡಿದ್ದೀರಿ, ಅವರ ಸಂಕಷ್ಟಗಳನ್ನು ತಿಳ್ಕೊಂಡಿದ್ದೀರಿ, ಸಾಕಷ್ಟು ಅಭಿವೃದ್ಧಿ ವಿಚಾರಗಳಿಗೆ ಅಂಕಿತವನ್ನು ಕೂಡ ಹಾಕಿದ್ದೀರಿ, ಅದು ಅನೇಕ ಈಗ ರಿಫ್ಲೆಕ್ಟ್ ಆಗ್ತಾ ಇದೆ ಅದೆಲ್ಲವೂ ಕೂಡ. 4 ವರ್ಷ ಏನನ್ಸುತ್ತೆ ನಿಮಗೆ ಈ ಒಂದು ಜವಾಬ್ದಾರಿ, ಜನರು ಕೊಟ್ಟಂತಹ ಈ ಒಂದು ಜವಾಬ್ದಾರಿ ಹೇಗೆ? ನನಗೆ ಒಂದು ತೃಪ್ತಿ ಅಂತೂ ಇದೆ, ಯಾಕೆಂದರೆ ಜನಕ್ಕೆ ನಾವು ಓಟ್ ಕೇಳುವಾಗ ನಮ್ಮ ಅಪೋನೆಂಟ್ ಬಗ್ಗೆ ನಾವು ಹೇಳಿರ್ತೇವೆ, ಅವ್ರು ಈ ಕೆಲಸಗಳು ಮಾಡಿಲ್ಲ, ನನಗೆ ಅವಕಾಶ ಕೊಡಿ, ನಾನು ಮಾಡ್ತೇನೆ ಅಂತ ಹೇಳಿ. ಆದರೆ ಬಹುತೇಕ ನಾನೇನು ಮಾತುಗಳನ್ನ ಕೊಟ್ಟಿದ್ದೆ, ಜನರಿಗೆ ಭರವಸೆಯನ್ನು ಕೊಟ್ಟಿದ್ದೆ, ಆ ವಿಶ್ವಾಸವನ್ನಿಟ್ಟು ಅವ್ರು ನನಗೆ ಮತ ಕೊಟ್ಟರು, ಅದನ್ನು ಬಹುತೇಕ ಕಾಮಗಾರಿಗಳಿಗೆ ನಾನು ಚಾಲನೆಯನ್ನು ಕೊಟ್ಟಿದ್ದೇನೆ. ಸೊ ಹಾಗಾಗಿ ನನಗೆ ಒಂದು ಆತ್ಮತೃಪ್ತಿ ಇದೆ. ಆದರೆ ಅಭಿವೃದ್ಧಿ ಅನ್ನುವಂಥದ್ದು ನಿಂತ ನೀರಲ್ಲ, ಹರಿತಾ ಇರೋ ನೀರು ಥರ. ಈ ಒಂದು ಕಾಮಗಾರಿ ಆಯಿತು ಅಂದರೆ ಮುಗಿತಪ್ಪ ಅಂತಲ್ಲ, ಹಾಗಾಗಿ ಇನ್ನೂ ಮಾಡೋವಂಥದ್ದು ಸಾಕಷ್ಟಿದೆ. ಮತ್ತು ತಾವು ಹೇಳದ ಹಾಗೆ ಮಹಿಳೆಯರಿಗೆ ನೀವು ಯಾವುದೇ ಸ್ಥಾನಕ್ಕೋಗಲಿ ಮನೆ ಜವಾಬ್ದಾರಿ ಅನ್ನುವಂಥದ್ದು ಕೂಡ ಒಂದಿರುತ್ತೆ, ಕುಟುಂಬ ಅನ್ನುವಂಥದ್ದು ಒಂದಿರುತ್ತೆ. ಹಾಗಾಗಿ ಇವೆಲ್ಲವನ್ನು ನಿಭಾಯಿಸಿಕೊಂಡು ನಾನು ಇಷ್ಟು ಅಚ್ಚುಕಟ್ಟಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಿದೆ ಅಂತಂದರೆ ಮತ್ತೆ ನನ್ನ ಕುಟುಂಬದ ಸಹಕಾರನೇ. ಒಂದು ನನ್ನ ಪತಿ, ನನ್ನ ಮಕ್ಕಳಿಬ್ಬರು, ನನ್ನ ತಂಗಿ, ನನ್ನ ತಾಯಿ ಸಂಪೂರ್ಣವಾಗಿ ನಮ್ಮ ಮನೆ ಜವಾಬ್ದಾರಿಯನ್ನು ನೋಡಿಕೊಂಡಿರುವಂಥದ್ದು, ನನ್ನ ಸ್ನೇಹಿತರು, ನನ್ನ ಸಂಬಂಧಿಗಳು, ನಮ್ಮ ಪಕ್ಷದ ಮುಖಂಡರುಗಳು, ಕಾರ್ಯಕರ್ತರು, ಇವರೆಲ್ಲರ ಒಂದು ಎನ್ಕರೇಜ್ಮೆಂಟ್ ಇದೆಯಲ್ಲ, ಇವೆಲ್ಲ ನಮ್ಮನ್ನು ಇನ್ನೂ ಸ್ಫೂರ್ತಿದಾಯಕವಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಕ್ಷೇತ್ರದಲ್ಲಿ ಈಗ ನೀವು ಬರೋದಕ್ಕಿಂತ ಮುಂಚೆ ಇದ್ದಿದ್ದಂಥ ಕ್ಷೇತ್ರದ ಒಂದು ನೋಟ ಇದು ಹೇಗಿತ್ತು? ಸೊ ಈಗ ನೀವು 4.5 ವರ್ಷಗಳ ನಂತರ ಆದಮೇಲೆ ನಿಮ್ಮ ಕ್ಷೇತ್ರ ಹೇಗಿದೆ ಅಂತ ಅನ್ಸುತ್ತೆ? ಒಂದು ನಮ್ಮಲ್ಲಿ ನೀರಿಗೆ ಬಹಳಷ್ಟು ಸಮಸ್ಯೆ ಇದ್ದಂಥ ಕ್ಷೇತ್ರ, ಸತತವಾಗಿ ಒಂದು 7-8 ವರ್ಷಗಳು ಬರದ ತಾಲೂಕಾಗಿ ಅಣೆಪಟ್ಟಿಯನ್ನು ಪಡ್ಕೊಂಡಿದ್ದಂಥದ್ದು. ಆದರೆ ಸನ್ಮಾನ್ಯ ಯಡಿಯೂರಪ್ಪನವರ ಒಂದು ದಿಟ್ಟ ನಿರ್ಧಾರದಿಂದ ಭದ್ರಾ ಯೋಜನೆ ಅನ್ನುವಂಥದ್ದನ್ನು ಅವರು 2008 ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಕೊಟ್ಟಂಥದ್ದು. ಈ ವಾಣಿ ವಿಲಾಸ ಸಾಗರಕ್ಕೆ ಇವತ್ತು ತಾವು ನಾರಿ ಶಕ್ತಿ ಅನ್ನುವಂಥ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ನನ್ನನ್ನು ಇವತ್ತು ತಾವು ಇಂಟರ್ವ್ಯೂ ಮಾಡ್ತಿದ್ದೀರಾ ನಮ್ಮ ಚಾನಲಲ್ಲಿ. ನೋಡಿ, ಈ ನಾರಿ ಶಕ್ತಿ ಅನ್ನುವಂಥದ್ದು ಹೇಗಿದೆ ಅನ್ನೋದಕ್ಕೆ ಮೈಸೂರಿನ ಮಹಾರಾಣಿಯಾಗಿದ್ದಂಥ ಕೆಂಪನಂಜಮ್ಮಣ್ಣಿಯವರು ವಾಣಿ ವಿಲಾಸ ಸಾಗರಕ್ಕೆ ವನ್ನು ಕಟ್ಟಿ ಅದಕ್ಕೆ ಇವತ್ತು ನಾವು ನೀರನ್ನು ತರಲಿಕ್ಕೆ ಯೋಜನೆ ಬಂದು ಇವತ್ತು ಜನ ಉಪಯೋಗಿಸ್ತಾ ಇದ್ದೇವೆ ಅಂತಂದರೆ ಅಂದು ಒಬ್ಬ ಮಹಿಳೆ ಯೋಚನೆ ಮಾಡಿದ್ದಂಥ ನಿರ್ಧಾರ, ದಿಟ್ಟ ನಿರ್ಧಾರ. ತನ್ನ ಮಗ ಸಣ್ಣವನಿರ್ತಾನೆ, ಬ್ರಿಟಿಷರ ಆಡಳಿತದಲ್ಲಿರ್ತಾರೆ, ಆಕೆಯನ್ನು ರಾಣಿಯಾಗಿ ಕೂರಿಸಿರ್ತಾರೆ. ಆ ಸಂದರ್ಭದಲ್ಲಿ ಆಕೆ ತಗೊಂಡಂಥ ನಿರ್ಧಾರ ಅಣೆಕಟ್ಟನ್ನು ಕಟ್ಟಲಿಕ್ಕೆ, ಹಣಕಾಸು ತೊಂದರೆ ಬಂದಾಗ ತನ್ನ ಒಡವೆಯನ್ನು ಅಡ ಇಟ್ಟು ಅಣೆಕಟ್ಟನ್ನು ಕಟ್ಟಲಿಕ್ಕೆ ಸಹಾಯ ಮಾಡಿದಂಥದ್ದು. ಅಂದರೆ ಮಹಿಳೆಯರು ಯಾವತ್ತೂ ಕೂಡ ಒಂದು ಫೋರ್ತ್ ಥಾಟ್ ಇಟ್ಕೊಂಡು ಕೆಲಸವನ್ನು ಮಾಡ್ತಾರೆ ಅನ್ನೋದಕ್ಕೆ ಆ ಮಹಾರಾಣಿಯವರು ಒಂದು ಉದಾಹರಣೆ. ಸೊ ಅದನ್ನು ನೋಡಿದಾಗ ನಾನು ಶಾಸಕರಾದ ಮೇಲೆ ನನಗನ್ನಿಸಿದ್ದು ಈ ನೀರಾವರಿ ವಿಷಯಕ್ಕೆ ಏನಾದರೂ ಒಂದು ಬದ್ಧತೆಯಿಂದ ಕೆಲಸ ಮಾಡಲೇಬೇಕು ಅಂತ ಹೇಳಿ ಈ ಭದ್ರಾ ಯೋಜನೆ ಮುಖಾಂತರ ನಮಗೆ 2019 ನೀರು ಬರೋಕ್ಕೆ ಸ್ಟಾರ್ಟ್ ಆಯಿತು. ಸಾಕಷ್ಟು ಜನ ಹೇಳ್ತಾರೆ
ನೀವೇನು ಹಿರಿಯೂರ್ ಕ್ಷೇತ್ರದವರಾ, ಮತ್ತು ನಿಮ್ಮ ಹೋರಾಟ ಏನಿದೆ, ಇದಕ್ಕೆ ಹಲವಾರು ಜನ ರೈತರು, ಹೋರಾಟ ಸಮಿತಿಯವರು, ಯುವಕರು, ಮಹಿಳೆಯರು ಆ ಜಿಲ್ಲೆ ಮತ್ತು ನಮ್ಮ ತಾಲೂಕಿನಲ್ಲಿ ಹೋರಾಟ ಮಾಡಿದ್ದಾರೆ, ಅವರೆಲ್ಲರ ಶ್ರಮ ನಿಮ್ಮದೇನು ಶೂನ್ಯ ಶ್ರಮ ಅಂತ ಹೇಳಿ. ಖಂಡಿತವಾಗ್ಲೂ ಆ ಒಂದು ಶ್ರಮದಲ್ಲಿ ನನ್ನ ಪಾಲುದಾರಿಕೆ ಇಲ್ಲ. ಆದರೆ ನಾನು 2018 ಶಾಸಕರಾದ ಮೇಲೆ ನೀರಾವರಿ ವಿಷಯಕ್ಕೆ ಬದ್ಧತೆಯಿಂದ ನಮ್ಮ ಹಿರಿಯೂರು ತಾಲೂಕಿನ ಹೋರಾಟ ಸಮಿತಿ ರೈತ ಮುಖಂಡರ ಜೊತೆ ಸೇರಿ ಸರ್ಕಾರದ ಗಮನ ಸೆಳೆದಿದ್ದೇನೆ. ಸಂಬಂಧಪಟ್ಟ ಇಲಾಖೆಗಳ ಜೊತೆ ಚರ್ಚೆ ಮಾಡಿ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದೇವೆ. ಅದರ ಮತ್ತು ನಮ್ಮ ಸಂಸದರು ಕೂಡ ಇದಕ್ಕೆ ಹೆಚ್ಚು ಶ್ರಮವನ್ನು ಕೊಟ್ಟಿದ್ದಾರೆ. ನಮ್ಮ ಸರ್ಕಾರ ನಾವು ಬದ್ಧತೆಯಿಂದ ಕೆಲಸ ಮಾಡಿದ ಪರಿಣಾಮ ನಮಗೆ 2019 ನೀರು ಬರಲಿಕ್ಕೆ ಸ್ಟಾರ್ಟ್ ಆಯಿತು. 2019 ನೀರು ಬಂದಾಗ ಇನ್ನೂ ಹೆಚ್ಚುವರಿಯಾಗಿ ನೀರು ಕೊಡಬೇಕು ಅಂಥೇಳಿ ಆದೇಶ ಮಾಡಿಸ್ದೆ. ಮತ್ತು ಅದೇ ರೀತಿ ಚೆಕ್ ಡ್ಯಾಮ್ಗಳ ಹೆಚ್ಚು ನಿರ್ಮಾಣವನ್ನು ನಾವು ತಾಲೂಕಿನಲ್ಲಿ ಮಾಡಿದ್ದೇವೆ. 70 ಕೋಟಿಗೂ ಹೆಚ್ಚು ಅನುದಾನ ತಂದು ಆರೋಗ್ಯಕ್ಕೆ ಹೆಚ್ಚು ಗಮನ ಕೊಡಲಿಕ್ಕೆ 25 ಕೋಟಿ ರೂಪಾಯಿ ಒಂದು ಹೊಸ ಆಸ್ಪತ್ರೆ ಮಾಡಿದ್ದೇವೆ, ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್. ಮತ್ತು ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಅಭಿವೃದ್ಧಿಗೆ ಹಣ ತೊಡಗಿಸಿದ್ದೇವೆ. ಮತ್ತು ಶಿಕ್ಷಣಕ್ಕೆ ಹೆಚ್ಚು ಗಮನವನ್ನು ಕೊಟ್ಟಿದ್ದೇನೆ. ಡಿಗ್ರಿ ಕಾಲೇಜಸ್ಗೆ, ಪಿ ಯು ಕಾಲೇಜು, ಶಾಲೆಗಳಿಗೆ, ವುಮೆನ್ ಆ್ಯಂಡ್ ಚೈಲ್ಡ್, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಅಂಗನವಾಡಿಗಳಿಗೆ ಹೆಚ್ಚು ಗಮನವನ್ನು ಕೊಟ್ಟಿದ್ದೇನೆ. ಮತ್ತು ರಸ್ತೆಗಳ ಅಭಿವೃದ್ಧಿಗೆ ಗಮನವನ್ನು ಕೊಟ್ಟಿದ್ದೇವೆ. ಸೂರು ಇಲ್ಲದವರಿಗೆ ಸೂರು ಕೊಡಲಿಕ್ಕೆ ನಮ್ಮ ವಸತಿ ಸಚಿವರು ಸೋಮಣ್ಣನವರ ಸಹಕಾರದಿಂದ ಹೆಚ್ಚು ಮನೆಗಳನ್ನು ನಮ್ಮ ತಾಲೂಕಿಗೆ 9,000 ಮನೆಗಳನ್ನು ನಮ್ಮ ತಾಲೂಕಿಗೆ ಮಂಜೂರು ಮಾಡಿಸ್ಕೊಂಡಿದ್ದೇನೆ ನಾನು. ಸೊ ಹಾಗಾಗಿ ಬದಲಾವಣೆ ಅನ್ನುವಂಥದ್ದಾಗಿದೆ ನಮ್ಮ ಕ್ಷೇತ್ರದಲ್ಲಿ. ಮತ್ತು ಧರ್ಮಪುರ ಹೋಬಳಿಗೆ 50 ವರ್ಷಗಳಿಂದ ಹೋರಾಟ ನೀರು ತರಬೇಕಾ ಕೆರೆಗೆ ಅಂಥೇಳಿ, ಹಿಂದೆ ಆಗಿರಲಿಲ್ಲ. ಯಾವುದೇ ಸರ್ಕಾರ, ಯಾವುದೇ ಶಾಸಕರು ಅದರ ಬಗ್ಗೆ ಗಮನ ಕೊಟ್ಟಿರಲಿಲ್ಲ. ನಮ್ಮ ಸರ್ಕಾರ, ನಾನು ಗಮನ ಕೊಟ್ಟು ಈಗ ಆ ಕಾಮಗಾರಿ ಕೂಡ ಚಾಲನೆ ಕೊಟ್ಟಿದ್ದೇವೆ. ಮತ್ತು ಡಿಪೋ ಇರಲಿಲ್ಲ. ಡಿಪೋಗೆ ನಾಳಿದ್ದು ಗುರುವಾರ, ಮುಂದಿನ ಗುರುವಾರ ನಮ್ಮ ಮಂತ್ರಿಗಳು ರಾಮುಲು ಅವರು ದಿನಾಂಕವನ್ನು ನಿಗದಿ ಮಾಡಿದ್ದಾರೆ. ಹೀಗೆ ನಾನು ಚುನಾವಣಾ ಸಂದರ್ಭದಲ್ಲಿ ಏನೆಲ್ಲ ಆಶ್ವಾಸನೆಗಳನ್ನ ಕೊಟ್ಟಿದ್ದೆ, ಮತ್ತು ನಗರ ಭಾಗಕ್ಕೆ UGD ಮಾಡೋದಕ್ಕೂ ಕೂಡ ಮೊನ್ನೆ ಕ್ಯಾಬಿನೆಟಲ್ಲಿ 100 ಕೋಟಿ ರೂಪಾಯಿ ಅನುಮೋದನೆ ಸಿಕ್ಕಿದೆ. ಸೊ ಹೀಗೆ ಯಾವ್ಯಾವುದೆಲ್ಲ ಹೇಳಿದ್ವೋ ಬಹುತೇಕ ಕೆಲಸಗಳನ್ನ ಮಾಡಿದ್ದೇನೆ. ಆದರೆ ಮಾಡೋ ಅಂಥದ್ದು ಇನ್ನೂ ಸಾಕಷ್ಟಿದೆ. ಮೇಡಮ್, ಮತ್ತಷ್ಟು ಮಾತಾಡ್ತೀರಿ ತಮ್ಮ ಜೊತೆ, ಯಾಕೆಂದರೆ ಸೊ ಅಭಿವೃದ್ಧಿ ವಿಚಾರಗಳನ್ನು ಕೇವಲ ವೇದಿಕೆಯ ಮೇಲೆ ಭಾಷಣದಲ್ಲಿ ಹೇಳುವಂಥದ್ದಲ್ಲ, ಅದು ಭೂಷಣವಾಗಬೇಕು ಅಂತಂದರೆ ಅದನ್ನು ಹಂತ ಹಂತವಾಗಿ ಮಾಡ್ತಾ ಹೋಗಬೇಕಾಗುತ್ತೆ. ಆಲ್ ಆಫ್ ಎ ಸಡನ್ ಎಲ್ಲೂ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಾನು ಇದನ್ನು ಮಾಡಿದ್ದೀನಿ ಅನ್ನುವಂಥದ್ದನ್ನು ಜನರ ಮುಂದೆ ನೇರವಂತಿಕೆಯಾಗಿ ಹೇಳ್ಕೋಬೇಕು. ಸೊ ಆ ಕೆಲಸವನ್ನು ತಾವು ಮಾಡ್ತಾ ಬಂದಿದ್ದೀರಿ. ಇನ್ನೂ ಸಮಯಾವಕಾಶ ಇದೆ, ಇನ್ನೂ ಬಹುಶಃ ಒಂದು 6-7 ತಿಂಗಳು ಸಮಯಾವಕಾಶ ಇದೆ. ಸೊ ಅದರಲ್ಲೂ ಕೂಡ ನಿಮ್ಮ ಕನಸುಗಳು ಸಾಕಷ್ಟು ಇರಬಹುದು, ನಾನು ಅದ್ರ ಬಗ್ಗೆ ಮಾತಾಡ್ತೀನಿ. ವೀಕ್ಷಕರೇ, ನವರಾತ್ರಿ ನಾರಿಶಕ್ತಿ ವಿಶೇಷ ಕಾರ್ಯಕ್ರಮದಲ್ಲಿ ಶಾಸಕಿ ಪೂರ್ಣಿಮಾ ಶ್ರೀನಿವಾಸ ಅವರು ಮಾತನಾಡ್ತಾ ಇದ್ದರು, ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡ್ರು. ಒಬ್ಬ ಮಹಿಳೆಯಾಗಿ ಮುಂದುವರಿಬೇಕು ಅಂತಂದರೆ ನನಗೆ ಸಪೋರ್ಟ್ ಸಿಕ್ತು, ಅದರ ಜೊತೆಗೆ ನನ್ನ ಬದ್ಧತೆ, ನನ್ನ ಕಮಿಟ್ಮೆಂಟು ಇವತ್ತು ನನ್ನನ್ನು ಒಬ್ಬ ಯಶಸ್ವಿಯಾಗಿ, ಯಶಸ್ವಿ ಜನನಾಯಕಿಯಾಗಿ ನನ್ನನ್ನು ಕರ್ಕೊಂಡು ಬರ್ತಾ ಇದೆ. ಸೊ ಇದಕ್ಕಿಂತ ಇನ್ನೇನು ಬೇಕು ಅನ್ನುವಂಥದ್ದು. ಪೂರ್ಣಿಮಾ ಅವರೇ, ಸೊ ಇನ್ನೂ ಸಾಕಷ್ಟು ತಿಂಗಳ ಅವಕಾಶ ಇದೆ, ಅವಧಿ ಇದೆ. ಸೊ ರಾಜಕಾರಣ ಅಂತಂದರೆ ಅದೊಂದು ರೀತಿಯ ಪಲ್ಲಟಗಳು, ಗೊತ್ತಿಲ್ಲ ಯಾವಾಗ ಏನಾಗುತ್ತೆ. ಸೋಲು ಗೆಲುವು ಎರಡರ ಒಂದು ಸಮ್ಮಿಶ್ರಣವೇ ಬೇವು ಬೆಲ್ಲ ಯುಗಾದಿ ಇದ್ದ ಹಾಗೆ. ಸೊ ಹಾಗಾಗಿ ನಿಮ್ಮ ಒಂದು ಇನ್ನಷ್ಟು ಜವಾಬ್ದಾರಿಗಳು ಈ ಅವಧಿ ಮುಗಿಯುವಷ್ಟೊತ್ತಿಗೆ ಮತ್ತು ಮುಂದಿನ ಅವಧಿಗೂ ಕೂಡ ನಾನು ಬರಬೇಕು ಅನ್ನುವಂಥದ್ದಾದರೆ, ಅಥವಾ ನನ್ನನ್ನು ಆಯ್ಕೆ ಮಾಡ್ಕೋಬೇಕು ಅಂತ ನೀವು ಯಾಕೆ ಹೇಳ್ತೀರಿ ಜನರಿಗೆ ಅಂತ? ನೋಡಿ, ಜನ ಯಾವಾಗಲೂ ಒಬ್ಬ ಶಾಸಕರನ್ನು ಆಯ್ಕೆ ಮಾಡುವಾಗ ಕೆಲವು ಮಾನದಂಡಗಳನ್ನು ನೋಡ್ತಾರೆ. ವ್ಯಕ್ತಿಗತವಾಗಿ ಸ್ವಚರಿತ್ರೆ ಇರೋವಂಥವ್ರನ್ನು, ಮತ್ತು ಕ್ಷೇತ್ರದಲ್ಲಿ ಜನರಿಗೆ ಸಿಗೋವಂಥವ್ರನ್ನು, ಮತ್ತು ಕೊಟ್ಟ ಭರವಸೆಗಳಲ್ಲಿ ಎಷ್ಟನ್ನು ಅವರು ಈಡೇರಿಸಿದ್ದಾರೆ ಅನ್ನೋವಂಥದ್ದು, ಪ್ರಾಮಾಣಿಕವಾಗಿ ಎಷ್ಟರ ಮಟ್ಟಿಗೆ ಅವರು ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳಿ. ಸೊ ಹಾಗಾಗಿ ನನಗೆ ವಿಶ್ವಾಸ ಇದೆ, ನಮ್ಮ ಕ್ಷೇತ್ರದ ಜನತೆಗೆ ನಾನೇನು ಮಾತು ಕೊಟ್ಟಿದ್ದೆ ನೀರಾವರಿ ವಿಷಯದಲ್ಲಿರಬಹುದು, ಮತ್ತು ಶಿಕ್ಷಣದಲ್ಲಿರಬಹುದು, ಮತ್ತು ಜನರಿಗೆ ನಾನು ಸ್ಪಂದನೆ ಮಾಡೋದ್ರಲ್ಲಿರಬಹುದು, ಪ್ರಾಮಾಣಿಕವಾಗಿ ಉತ್ತಮವಾದಂಥ ಕೆಲಸಗಳನ್ನ ನಾನು ಮಾಡಿದ್ದೇನೆ. ಹಾಗಾಗಿ ನನಗೆ ವಿಶ್ವಾಸ ಇದೆ, ಮುಂದಿನ ಬಾರಿಗೆ ಜನ ಖಂಡಿತವಾಗಲೂ ಆಯ್ಕೆಯನ್ನು ಮಾಡ್ತಾರೆ. ಸೊ ನಿಮ್ಮ ಅವಧಿಯಲ್ಲಿ ಇಬ್ಬರು ಮುಖ್ಯಮಂತ್ರಿಗಳನ್ನು ನೋಡಿದರೆ, ಅಂದರೆ ಸರ್ಕಾರ ಇದ್ದಿದ್ದು 3 ವರ್ಷಗಳ ಕಾಲ, ಸೊ 4 ವರ್ಷಗಳ ಕಾಲ. ಸೊ ಯಡಿಯೂರಪ್ಪನವರು, ಅನಂತರ ಬಸವರಾಜ ಬೊಮ್ಮಾಯಿ ಅವರು. ಸೊ ಈಗಷ್ಟೇ ನೀವು ಸೆಷನನ್ನು ಕೂಡ ಮುಗಿಸಿ ಬಂದಿದ್ದೀರಿ. ಸೊ ಒಂದು ದೊಡ್ಡದಾದಂತಹ ಒಂದು ಜವಾಬ್ದಾರಿ, ಯಾಕೆಂದರೆ ಎಲ್ಲ ಕ್ಷೇತ್ರಗಳಲ್ಲಿರುವಂತಹ ಎಲ್ಲ ಹೋಬಳಿಗಳನ್ನು ಮುಟ್ಟಬೇಕು,
ಎಲ್ಲ ಗ್ರಾಮಗಳನ್ನು ಮುಟ್ಟಬೇಕು ಮತ್ತು ಸರ್ಕಾರದ ಪ್ರತಿಯೊಂದು ಯೋಜನೆಗಳು ಪ್ರತಿಯೊಬ್ಬ ಅರ್ಹ ಫಲಾನುಭವಿಗೆ ಮುಟ್ಟಬೇಕಾಗಿದೆ. ಸೊ ಈ ನಿಟ್ಟಿನಲ್ಲಿ ನಿಮ್ಮ ಒಂದು ಶ್ರಮ ಅಥವಾ ನಿಮ್ಮ ಒಂದು ಕಾರ್ಯವೈಖರಿ ಹೇಗಿರುತ್ತೆ ಅಂತ ನೋಡಿ. ಒಂದು ಯಾವುದೇ ರಾಜಕಾರಣಿಗಾಗಲಿ ಅಥವಾ ಯಾವುದೇ ಕೆಲಸದಾಗಲಿ, ರಾಜಕೀಯ ಅಂತಲ್ಲ, ಒಬ್ಬ ಡಾಕ್ಟರ್ ಇರ್ಬೋದು, ಒಬ್ಬ ಶಿಕ್ಷಕಿ ಇರಬಹುದು, ಯಾವುದೇ ಕ್ಷೇತ್ರದಲ್ಲಾಗಲಿ, ಮೊದಲು ಅವರಿಗೆ ಬದ್ಧತೆ ಬೇಕು, ನಂತರ ಪ್ಲ್ಯಾನ್ ಬೇಕು, ಏನು ಕೆಲಸ ಆಗಬೇಕು ಮತ್ತು ಫಾಲೋ ಅಪ್ ಬೇಕು. ಸೊ ಆವಾಗ ನಾವು ಕೆಲಸ ಮಾಡಲಿಕ್ಕೆ ಸಾಧ್ಯ. ಸೊ ಆ ನಿಟ್ಟಿನಲ್ಲಿ ನಾನು ನನ್ನ ಕ್ಷೇತ್ರಕ್ಕೆ ಏನಾಗಬೇಕು ಅಂತ ಒಂದು ಪ್ಲ್ಯಾನ್ ಆಫ್ ಆ್ಯಕ್ಷನ್ ನನ್ನ ಹತ್ರ ಇತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಸಚಿವರನ್ನು, ನಮ್ಮ ಮುಖ್ಯಮಂತ್ರಿಗಳನ್ನು, ನನ್ನ ಮನೆ ಯಡಿಯೂರಪ್ಪನವರು ಒಬ್ಬ ತಂದೆಯ ರೀತಿ ನಮಗೆ ಸಪೋರ್ಟನ್ನು ಕೊಟ್ಟಿದ್ದಾರೆ. ಇವತ್ತು ಬಸವರಾಜ ಬೊಮ್ಮಾಯಿ ಅವರು ಒಬ್ಬ ಸೋದರನ ರೀತಿ ನಮ್ಮ ಜೊತೆ ನಮಗೆಲ್ಲ ಕೆಲಸಗಳಿಗೆ ಒತ್ತು ಕೊಟ್ಟು ಸಹಕಾರ ಕೊಟ್ಟು ಮಾಡ್ತಾ ಇದ್ದಾರೆ. ಮತ್ತು ಬಹುತೇಕ ನಮ್ಮೆಲ್ಲ ಸಚಿವರು ಕೂಡ ಯಾವುದಾದ್ರೂ ಕೆಲಸ ಇದ್ದರೆ ಮಾಡಿಕೊಡೋವಂಥ ವಿಶ್ವಾಸವನ್ನು ಈಗಾಗಲೇ ಹಲವಾರು ಇಲಾಖೆಗಳಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾನು ಪ್ಲ್ಯಾನ್ನ ಮಾಡಿಕೊಂಡು ಮತ್ತು ಫಾಲೋ ಅಪ್ ಕಂಟಿನ್ಯೂಸ್ ಮಾಡ್ತಾ ಇರ್ತಾರೆ. ಬರೀ ಯಾವುದೋ ನಮ್ಮ ಪಿ ಎಗೆ ಹೇಳಿ ಸುಮ್ಮನೆ ಆಗುವಂಥದ್ದಲ್ಲ, ಅಥವಾ ಇವತ್ತು ಬೇಡ ನಾಳೆ ಮಾಡೋಣ ಬಿಡು ಅನ್ನೋಂಥದ್ದಲ್ಲ, ಪೋಸ್ಟ್ಪೋನ್ ಮಾಡಲ್ಲ. ಈ ಕೆಲಸ ಆಗುತ್ತಾ, ಆಗಲೇಬೇಕು ಅಂತ ಹೇಳಿ ಹಿಂದೆ ಬಿದ್ದು ಮಾಡಿಸೋವಂಥದ್ದನ್ನು ನಾವು ಮಾಡಿದ್ರೆ, ಯಾವುದೇ ಕ್ಷೇತ್ರ ಆಗಲಿ, ಅದು ನಮ್ಮದೇ ಕ್ಷೇತ್ರ ಅಂತಲ್ಲ. ಮತ್ತು ನಾನೊಂದು ಅಂದ್ಕೊಂಡಿರೋವಂಥದ್ದು, ನೀವು ಯಾವುದೇ ಕೆಲಸ ಮಾಡಿ ನಿಮ್ಮ ಕೆಲಸದ ಬಗ್ಗೆ ನಿಮಗೆ ಗೌರವ ಇರಬೇಕು, ಪ್ರೀತಿ ಇರಬೇಕು. ಕಾಟಾಚಾರಕ್ಕೆ ನೀವು ಮಾಡ್ತೀರಾ ಅಂದರೆ ಆಗೋದಿಲ್ಲ. ನೀನು ಕಸ ಕುಡಿಸೋ ಕೆಲಸ ಆಗಲಿ, ನನಗೆ ಬಂದಿರೋ ಅಂಥ ಕೆಲಸ ಇದು. ನಾನು ಯಾರನ್ನೋ, ಈಗ ನಾನು ಎಮ್ ಎಲ್ ಎ, ನಾನು ಯಾರೋ ಒಬ್ಬ ಸೆಂಟ್ರಲ್ ಮಿನಿಸ್ಟರ್ನೋ ಅಥವಾ ಒಬ್ಬ ಯಾರೋ ಪ್ರೈಮ್ ಮಿನಿಸ್ಟರ್ನೋ ಇನ್ಯಾರನೋ ಒಬ್ಬ ಮಹಿಳೆಯನ್ನು ನೋಡಿ ಅಯ್ಯೋ ನನಗಿದು ಆಗಲಿಲ್ವೇ ಅಂತ ಅಂದ್ಕೊಳ್ಳೋದಕ್ಕಿಂತ, ನಾನು ಆ ಹಂತಕ್ಕೆ ಹೋಗಬೇಕು ಅಂತಂದರೆ ನನಗೆ ಕೊಟ್ಟಿರೋಂಥ ಜವಾಬ್ದಾರಿಯಲ್ಲಿ ನಾನು ಪ್ರೀತಿಯಿಂದ, ಗೌರವದಿಂದ, ವಿಶ್ವಾಸದಿಂದ ಕೆಲಸ ಮಾಡಬೇಕು ಅನ್ನೋವಂಥದ್ದು ಮಾಡೋವಂಥದ್ದು. ಈ ಕಸ ಗುಡಿಸೋ ಅಂಥ ಕೆಲಸ ಕೂಡ ನೀವು ಪ್ರೀತಿಯಿಂದ ಗೌರವದಿಂದ ಮಾಡಿದ್ರೇ ಅಲ್ಲಿ ನೀವು ಫಲಿತಾಂಶ ನೋಡೋಕ್ಕಾಗೋದು. ಅವರು ಎಲ್ಲಿ ಯಾರು ಕೆಲಸಕ್ಕೆ ಇಟ್ಕೊಂಡಿರ್ತಾರೆ, ಅವರು ಅವರಿಗೆ ಗೌರವ ಕೊಡುವಂಥದ್ದೋ, ಅವ್ರ ಸಹಾಯಕ್ಕೆ ಅವ್ರು ನಿಲ್ಲೋ ಅಂಥದ್ದೋ. ಮತ್ತು ಯಾವುದೇ ಕೆಲಸ ಆಗಲಿ, ಅದು ಒಂದು ಕೆಲಸ ಕಸ ಗುಡಿಸುವಂಥ ಕೆಲಸ ಇರ್ಬೋದು ಅಥವಾ ಉನ್ನತವಾದಂಥ ಒಂದು ಕೆಲಸ ಇರ್ಬೋದು, ನಿನ್ನ ಕೆಲಸವನ್ನು ನೀನು ಪ್ರೀತಿಸಬೇಕು, ಗೌರವಿಸಬೇಕು. ಆಗ ಕೆಲಸದಲ್ಲಿ ನಾವು ಉತ್ತಮವಾದಂಥ ಫಲಿತಾಂಶವನ್ನು ನೋಡಲಿಕ್ಕಾಗತ್ತೆ. ಇದನ್ನು ನಾನು ನನ್ನ ಒಂದು ಇದರಲ್ಲಿ ಪ್ರ್ಯಾಕ್ಟೀಸ್ ಮಾಡಿಕೊಂಡಿರೋದು ನನ್ನ ಜೀವನದಲ್ಲಿ. ಹಾಗಾಗಿ ಐ ಲವ್ ಮೈ ಜಾಬ್, ಐ ಲವ್ ಮೈ ವರ್ಕ್. ಮೇಡಮ್, ಮಹಿಳೆಯಾಗಿ, ಯಾಕೆಂದರೆ ನಾವು ಎಲ್ಲ ಕ್ಷೇತ್ರಗಳಲ್ಲಿ ಇವತ್ತು ಮಹಿಳೆಯನ್ನು ನಾವು ನೋಡ್ತಾ ಇದ್ದೀವಿ. ಸೊ ಹಿಂದೆ ರಾಷ್ಟ್ರಪತಿಯಾಗಿ ಪ್ರತಿಭಾ ಪಾಟೀಲ್ ಅವರಿದ್ದರು, ಸೊ ಇವತ್ತು ಮುರ್ಮು ಅವರಿದ್ದಾರೆ, ದ್ರೌಪದಿ ಮುರ್ಮು ಅವರಿದ್ದಾರೆ, ತಾವು ಶಾಸಕಿಯಾಗಿದ್ದೀರಿ, ರಾಜ್ಯಪಾಲರಾಗಿ ಅನೇಕ ಜನ ಇದ್ದರು. ಅಂದರೆ ಎಲ್ಲ ಕ್ಷೇತ್ರಗಳಲ್ಲಿಯೂ ಮಹಿಳೆಯ ಒಬ್ಬ ಸಾಧಕಿಯಾಗಿ ಮನೆಯನ್ನು ಕೂಡ ನಡೆಸ್ಕೊಳ್ತಾ, ನೀವಾಗಲೇ ಒಂದು ಮಾತನ್ನು ಹೇಳಿದ್ರಿ, ಕುಟುಂಬವನ್ನು ನಡೆಸುವಂತಹ ಜವಾಬ್ದಾರಿ, ಆದರೆ ಅದಕ್ಕೆ ಯಾವುದೇ ರೀತಿಯಾದಂಥ ವೇತನ ಇರೋದಿಲ್ಲ. ಸೊ ಅದು ಜವಾಬ್ದಾರಿ. ಸೊ ಈ ಥರದ ಒಂದು ಜವಾಬ್ದಾರಿಗಳನ್ನು ಮಾಡಲಿಕ್ಕೆ ಅಥವಾ ಜವಾಬ್ದಾರಿಗಳನ್ನು ಹೊರೋದಕ್ಕೆ ಹೆಣ್ಣು ಮಾತ್ರ ಸಶಕ್ತಳು ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರೋವಂಥದ್ದು. ತಾವೇನು ಹೇಳ್ತೀರಿ ಹೆಣ್ಣಿನ ಬಗ್ಗೆ ಇರುವಂತಹ ನಮ್ಮ ವಿಶ್ವಾಸ, ನಮ್ಮ ನಂಬಿಕೆಗಳ ಬಗ್ಗೆ? ಪುರುಷ ಮತ್ತು ಮಹಿಳೆ ಇವೆರಡರಲ್ಲಿ ವ್ಯತ್ಯಾಸ ಏನು ಅಂತಂದರೆ, ಮಹಿಳೆಗೆ ತಾಳ್ಮೆ ಜಾಸ್ತಿ ಮತ್ತು ಯಾವುದೇ ಕೆಲಸ ತಗೊಳ್ಳಿ ಪುರುಷನಿಗಿಂತ ಕಮಿಟ್ಮೆಂಟ್ ಜಾಸ್ತಿ. ಮತ್ತು ಯಾರಾದರೂ ಅವರ ಪತಿ ಹೆಂಡ್ತಿನ ಪರಿಚಯ ಮಾಡಿಸ್ಕೊಡುವಾಗ ನಿಮ್ಮ ಹೆಂಡ್ತಿ ಏನು ಮಾಡ್ತಿದ್ದಾರೆ ಅಂದರೆ ಹೋಮ್ ಮೇಕರ್ ಅಂತ ಹೇಳ್ತಾರೆ, ಮನೆ ನೋಡ್ಕೋತಾರೆ ಅಂತ ಹೇಳ್ತಾರೆ. ಕೆಲವರು ಭಾಳ ಒಂಥರ ನೆಗ್ಲೆಕ್ಟಾಗಿ ಹೇಳೋವಂಥದ್ದನ್ನು ನಾವು ನೋಡಿದ್ದೇವೆ, ಮತ್ತು ವಿಶ್ವಾಸದಿಂದ ಹೇಳೋವಂಥವರು ಇದ್ದಾರೆ. ಸೊ ಹಾಗಾಗಿ ಆ ಹೋಮ್ ಮೇಕರ್ ಅನ್ನೋದಿದೆಯಲ್ಲ, ಇತ್ತೀಚಿನ ಹೊಸ ಪದ ಅದು ಹೋಮ್ ಮೇಕರ್, ಇಲ್ಲಾಂದರೆ ಹೌಸ್ ವೈಫ್ ಅಂತ ಕರೆದು ಬಿಡೋರು. ಈ ಹೋಮ್ ಮೇಕರ್ ಜವಾಬ್ದಾರಿ ಇದೆಯಲ್ಲ, ಭಾಳ ಕಷ್ಟ. ತಾನು ಮನೆಯ ಜವಾಬ್ದಾರಿಯನ್ನು ನೋಡ್ಕೋಬೇಕು, ಬೆಳಗ್ಗೆ ತಿಂಡಿ ಏನಾಗಬೇಕು, ಮಧ್ಯಾಹ್ನ ಅಡುಗೆ ಏನಾಗಬೇಕು, ರಾತ್ರಿ ಏನಾಗಬೇಕು ಅದಕ್ಕೆ ಪೂರ್ವ ಸಿದ್ಧತೆ ಮಾಡ್ಕೋಬೇಕು, ಮಕ್ಕಳನ್ನು ಶಾಲೆಗೆ ಕಳಿಸ್ಬೇಕು, ಶಾಲೆಯಿಂದ ಅವ್ರು ಬಂದರೆ ಅವ್ರನ್ನ ಓದೋಕ್ಕೆ ಕೂರಿಸ್ಬೇಕು. ಮತ್ತು ನಾಳೆ ರಾತ್ರಿ ಎಲ್ಲರೂ 10 ಗಂಟೆಗೆ ಮಲಗಿದ್ರು ಅಂತ ಹೇಳಿದ್ರು ಕೂಡ ಇವರು ಮಲಗೋಕ್ಕೆ ಮುಂಚೆ ನಾಳೆ ಬೆಳಗ್ಗೆ ನಾನು 5:30-6 ಗಂಟೆಗೆ ಎದ್ದೋಳ್ಬೇಕು, ಆಗ ನಾನು ಏನೇನು ಮಾಡಬೇಕು ಅಂಥೇಳಿ ಪಾಪ ತಲೆಯಲ್ಲಿ ಅದಕ್ಕೆ ಅವಲೋಕನ ಮಾಡಿಕೊಂಡು ಅದಕ್ಕೆ ಪ್ರಿಪ್ರೇಷನ್ ಮಾಡಿಕೊಂಡಿದ್ದು ಆಕೆ ಮಲಗಬೇಕು. ಮತ್ತು ಭಾನುವಾರ ರಜೆ ಇಲ್ಲ, ಹಬ್ಬ ರಜೆ ಇಲ್ಲ, ಮತ್ತು ಹೆಣ್ಣು ಮಕ್ಳಿಗೆ ರಿಟೈರ್ಮೆಂಟೇ ಇಲ್ಲ,
ಪುರುಷರು 60 ವರ್ಷ ಆದಮೇಲೆ ಪೊಲೀಸ್ ಅಧಿಕಾರಿ ಆದರೆ ರಿಟೈರ್ಮೆಂಟು, ಡಾಕ್ಟರ್ ಆದರೆ ರಿಟೈರ್ಮೆಂಟು, ಸರ್ಕಾರಿ ನೌಕರರು ಅಲ್ಲದೇ ಇದ್ದರೂ ಕೂಡ ಒಂದಿಷ್ಟು ಸ್ಟೇಜ್ಗೆ ಅವ್ರು ರಿಟೈರ್ಮೆಂಟ್ ತಗೋತಾರೆ. ಆದರೆ ಮಹಿಳೆಗೆ ರಿಟೈರ್ಮೆಂಟೇ ಇಲ್ಲ, ಕೆಲಸ ಮಾಡ್ತಾನೇ ಇರಬೇಕು ಅವರು. ಮತ್ತು ಯಾಕೆ ಹೆಣ್ಮಕ್ಕಳು ಮನೆ ಕೆಲಸ ಮತ್ತು ಹೊರಗಿನ ಕೆಲಸ ಎರಡನ್ನು ನಿಭಾಯಿಸೋಕ್ಕೆ ಸಾಧ್ಯ ಅಂತಂದರೆ, ಒಂದು ತಾಳ್ಮೆ ಮತ್ತು ಅವ್ರಿಗೆ ಕಮಿಟ್ಮೆಂಟ್ ಜಾಸ್ತಿ. ಮತ್ತು ನೀವು ನೋಡಿ, ಒಂದು ಕಡೆ ಹೈಯರ್ ಲೆವೆಲಲ್ಲಿ ಮತ್ತು ಮಿಡ್ಲ್ ಕ್ಲಾಸು, ಲೋವರ್ ಕ್ಲಾಸಲ್ಲಿ ನೀವು ನೋಡಿ ಹೆಣ್ಮಕ್ಕಳು ತುಂಬ ಜನ ಪುರುಷರು ಲೋವರ್ ಕ್ಲಾಸಲ್ಲಿ ಏನೋ ಒಂದಿಷ್ಟು ದುಡ್ಡು ಹಾಕಿದ್ದೀನಿ, ಇನ್ನು ಉಳಿದಿದ್ದು ನಿನ್ನ ಹಣೆ ಬರ ಅನ್ನೋ ರೀತಿ ಇರ್ತಾರೆ. ಆದರೆ ಹೆಣ್ಮಕ್ಕಳು ಜವಾಬ್ದಾರಿಯಿಂದ ಮನೆಯನ್ನು ಹೆಚ್ಚಾಗಿ ನಿಭಾಯಿಸೋದು ಅವರೇನೆ. ನೀವು ಮನೆ ಕೆಲಸ ಮಾಡೋರು, ಕೂಲಿ ಕೆಲಸ ಮಾಡೋ ಹೆಣ್ಮಕ್ಕಳು ಅಥವಾ ವಾಚ್ಮ್ಯಾನಾಗಿ ಕೆಲಸ ಮಾಡುವಂಥ ಹೆಣ್ಮಕ್ಕಳು, ಬೇರೆ ಬೇರೆ ಸಣ್ಣ ಮಟ್ಟದಲ್ಲಿ ಕೆಲಸ ಮಾಡುವಂಥ ಹೆಣ್ಮಕ್ಕಳನ್ನ ನೋಡಿ, ಮನೆಗಳಲ್ಲಿ ಅವ್ರಿಗೆ ಸಪೋರ್ಟ್ ಇರಲಿ ಇಲ್ಲದೇ ಇರಲಿ, ಗಂಡ ಕುಡುಕ ಆಗಿ ಬಂದು ಹೊಡಿತಾ ಇರಲಿ ಇರಲಿ, ಸಹಿಸ್ಕೊಂಡು ತನ್ನ ಕುಟುಂಬಕ್ಕೋಸ್ಕರ ತನ್ನ ಮಕ್ಕಳಿಗೋಸ್ಕರ ಭಾಳ ಶ್ರಮ ಪಡ್ತಾಳೆ. ಸೊ ಹಾಗಾಗಿ ಹೆಣ್ಮಕ್ಕಳು ಯಾವುದೇ ಕ್ಷೇತ್ರ ನೀವು ತಗೊಳ್ಳಿ, ಮೊದಲು ಮನೆಗೆ ಸೀಮಿತ ಅಂತಿತ್ತು, ಇವತ್ತು ಹಂಗಲ್ಲ, ಮನೆಯೂ ನಿಭಾಯಿಸ್ತಾಳೆ, ಹೊರಗಡೆ ಕೂಡ ನಿಭಾಯಿಸ್ತಾಳೆ. ಏರೋಪ್ಲೇನ್ ಆರಿಸೋಕ್ಕೂ ತಯಾರು, ಒಂದು ಆಟೋ ಚಲಾಯಿಸೋಕ್ಕೂ ತಯಾರು, ವಾಚ್ಮ್ಯಾನ್ ಕೆಲಸ ಮಾಡೋಕ್ಕೂ ತಯಾರು, ನಮ್ಮ ಭಾರತ ದೇಶದ ಆರ್ಮಿಯಲ್ಲಿ ಕೆಲಸ ಮಾಡಲಿಕ್ಕೂ ತಯಾರು. ಸೊ ಹಾಗಾಗಿ ಹೆಣ್ಣು ಇವತ್ತು ಎಲ್ಲ ಕ್ಷೇತ್ರದಲ್ಲೂ ಉತ್ತಮವಾದಂಥ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾಳೆ. ಅಂದರೆ ಆ ಶಕ್ತಿ, ಹೆಣ್ಣಿಗಿರುವಂತಹ ಅಧೀಶಕ್ತಿ ಹಾಗೆಲ್ಲ ಅವಾಗ ಆಕಿನ ಕಾಪಾಡ್ತಾ ಇದೆ. ಹೌದು, ಹೆಣ್ಮಕ್ಳಿಗೆ ಅದೊಂದು ಕಮಿಟ್ಮೆಂಟ್ ಅನ್ನೋದೇ ವಿತ್ ಇನ್, ಆಮೇಲೆ ನಮ್ಮಲ್ಲಿ ಸಾಕದೇ ಹೆಣ್ಮಕ್ಳನ್ನ ಬೇರೆ ಥರ. ಸೊ ಹಾಗಾಗಿ ಅದೊಂಥರ ಜವಾಬ್ದಾರಿಯುತವಾಗೇ ಬೆಳೀತಾರೆ ಹೆಣ್ಮಕ್ಳು. ಮತ್ತಷ್ಟು ಮಾತಾಡ್ತೀನಿ ಮೇಡಮ್ ತಮ್ಮ ಜೊತೆ. ಹೌದು, ಮಹಿಳೆಯ ಶಕ್ತಿ ಅದು ಅಂತಃಕರಣ ಕೂಡ ಇದೆ, ಜೊತೆಗೆ ನಾವು ಎಲ್ಲವನ್ನೂ ಕೂಡ ಮಾಡುವಂತಹ ದ್ಯೋತಕ ಅದು ಕಮಿಟ್ಮೆಂಟ್ ಅಂತ ಹೇಳ್ತಾರೆ, ಅಂದರೆ ಬದ್ಧತೆ. ಮೇಡಮ್, ಇನ್ನು ತಾವು ಹಿಂದುಳಿದ ಸಮುದಾಯದಿಂದ ಬಂದಂಥವ್ರು, ಸೊ ಅದರಲ್ಲೂ ಮಹಿಳೆ, ಸೊ ಹೀಗಾಗಿ ಒಂದು ದಿನಮಾನ ಇತ್ತು, ಒಂದು ಶತಮಾನಗಳೇ ಕಳೆದು ಹೋದು, 16 ಶತಮಾನಗಳು ಭಾರತದಲ್ಲಿ ಮಹಿಳೆ ಹಾಗಾಗಿ ಮತ್ತು ಹಿಂದುಳಿದ ವರ್ಗ, ಸೊ ಇವೆಲ್ಲವನ್ನು ಹಿಂದೆ ತಳ್ಳಿದಂತಹ ಪ್ರಸಂಗಗಳನ್ನು ನಾವು ಇತಿಹಾಸದಲ್ಲಿ ನೋಡ್ತೀವಿ. ಬಟ್ ಈಗ ಹಾಗಿಲ್ಲ, ಆದರೂ ಕೂಡ ಎಲ್ಲೋ ಒಂದು ಕಡೆ ಹಿಂದುಳಿದವರು ಇನ್ನೂ ಹಿಂದುಳಿದವರ ವರ್ಗದವರಾಗಿಯೇ ಇದ್ದಾರೆ, ಮುಂದುವರೆದಂಥವ್ರು ಮುಂದುವರಿತಾನೇ ಇದ್ದಾರೆ. ಈ ವ್ಯತ್ಯಾಸಗಳನ್ನು ನಾವು ಕಾಣ್ತಾ ಇದ್ದೀವಿ. ಇದು ಹೋಗಲಾಡಿಸ್ಬೇಕು ಅಂತಂದರೆ, ಒಂದು ರಾಜಕೀಯ ಇಚ್ಛಾಶಕ್ತಿ ಮತ್ತು ಜನರಲ್ಲಿ ಬೇಕಾದಂತಹ ಒಂದು ಪ್ರೌಢತೆ ಏನು ಅಂತ ಹೇಳ್ತೀರಿ? ಒಂದು ನೋಡಿ, ನಾವು ಯಾರೂ ಕೂಡ ಭಗವಂತನಿಗೆ ಅರ್ಜಿ ಹಾಕಲ್ಲ ನಾನು ಇಂಥ ಸಮುದಾಯದಲ್ಲಿ ಹುಟ್ಟಬೇಕು ಅಂತ ಹೇಳಿ. ನಮ್ಮ ಬದುಕು, ನಮ್ಮ ಹುಟ್ಟು ಮತ್ತು ನಮ್ಮ ಸಾವಿನ ಮಧ್ಯೆ ನಾವು ಏನೆಲ್ಲ ನಡ್ಕೊಳ್ತೇವೆ ಅನ್ನೋವಂಥದ್ದು ಭಾಳ ಪ್ರಾಮುಖ್ಯತೆಯನ್ನು ವಹಿಸುವಂಥದ್ದು ಮನುಷ್ಯನ ಜೀವನದಲ್ಲಿ. ಸೊ ಹಾಗಾಗಿ ನಾವು ಹುಟ್ಟಿದ ನಂತರ ನಮ್ಮ ಸಂವಿಧಾನದ ವ್ಯವಸ್ಥೆಯಲ್ಲಿ ಜಾತಿಗಳನ್ನು ನಾವು ವಿಂಗಡಣೆ ಮಾಡಿಕೊಂಡಿದ್ದೇವೆ. ಸೊ ಹಾಗಾಗಿ ಹಿಂದುಳಿದ ವರ್ಗಗಳಿಗೆ ಇಂತಿಷ್ಟು ಮೀಸಲಾತಿ ಅನ್ನುವಂಥದ್ದು ಮತ್ತು ಮಹಿಳೆಯರಿಗೆ ಇಂತಿಷ್ಟು ಮೀಸಲಾತಿ, ಒಂದಷ್ಟು ವರ್ಷಗಳ ಹಿಂದೆ ಮಹಿಳೆಗೆ ಈ ಎಲ್ಲ ಸೌಲಭ್ಯಗಳು ಇರಲಿಲ್ಲ. ಆದರೆ ಬದಲಾಗ್ತಾ ಬಂದಿದೆ, ಹೋರಾಟಗಳ ಮುಖಾಂತರ ಬದಲಾವಣೆಯನ್ನು ತಂದುಕೊಂಡಿದ್ದಾರೆ ಸರ್ಕಾರಗಳು ಕೂಡ. ಎಲ್ಲ ಸರ್ಕಾರಗಳು ಕೂಡ ಕಾಲಕಾಲಕ್ಕೆ ಕೆಲವು ಬದಲಾವಣೆಗಳನ್ನ ಮಾಡ್ತಾ ಬಂದಿದೆ. ಮೊದಲು ಒಬ್ಬ ನಗರಸಭಾ ಸದಸ್ಯರನ್ನ ನೋಡಲಿಕ್ಕೂ ಕಷ್ಟ ಆಗ್ತಾಯಿತ್ತು, ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯನ ನೋಡಲಿಕ್ಕೂ ಕಷ್ಟ ಆಗ್ತಾಯಿತ್ತು. ಲೋಕಲ್ ಬಾಡೀಸಲ್ಲಿ 50% ಕೊಟ್ಟ ಮೇಲೆ ನಿಮಗೆ ಇವತ್ತು ಮಹಿಳೆಯರು ಎಲ್ಲ ಕಡೆ ಆ ರಾಜಕೀಯದಲ್ಲಿ 50% ಇದ್ದಾರೆ. ಆದರೆ ಅವರು 50% ಕೊಡೋದ್ರ ಜೊತೆಗೆ ಅವರಿಗೆ ಶಕ್ತಿ ತುಂಬಲಿಕ್ಕೆ ಅವ್ರ ಕುಟುಂಬ ಕೂಡ ಸಂಪೂರ್ಣವಾಗಿ ನಿಲ್ಲಬೇಕು, ಇಲ್ಲದೇ ಇದ್ದರೆ ಹೆಣ್ಮಕ್ಕಳು ತಮ್ಮ ಕೆಲಸವನ್ನು ಸಂಪೂರ್ಣವಾಗಿ ನಿಭಾಯಿಸಲಿಕ್ಕೆ ಸಾಧ್ಯ ಇಲ್ಲ. ಅದು ಒಂದು ಕಡೆ. ಸರ್ಕಾರಗಳು ಕೂಡ ಇನ್ನೂ ಹೆಚ್ಚಾಗಿ ಆ ರೀತಿಯಾಗಿ ಅವರು ಬೆಳೀಲಿಕ್ಕೆ ಮತ್ತು ಒಂದು ಕಡೆ ಮಹಿಳೆ ಬೆಳೀಲಿಕ್ಕೆ, ಇನ್ನೊಂದು ಕಡೆ ಹಿಂದುಳಿದ ವರ್ಗದವರ ಪ್ರಶ್ನೆಯನ್ನು ತಾವೆತ್ತಿದ್ರೆ, ಹಿಂದುಳಿದ ವರ್ಗದವರು ಎಲ್ಲ ಕ್ಷೇತ್ರದಲ್ಲೂ ಮುಂದೆ ಬರಲಿಕ್ಕೆ, ಅದರಲ್ಲೂ ರಾಜಕೀಯ ಇರ್ಬೋದು ಬೇರೆ ಬೇರೆ ಕ್ಷೇತ್ರಗಳಿರ್ಬೋದು, ಮೊದಲನೇ ಮಾನದಂಡ ಶಿಕ್ಷಣ ಮತ್ತು ಜನಕ್ಕೆ ತಮ್ಮ ಹಕ್ಕುಗಳನ್ನು ತಿಳ್ಕೊಂಡು ಅದನ್ನು ಅವರು ಉಪಯೋಗಿಸ್ಲಿಕ್ಕೆ ಶುರು ಮಾಡಬೇಕು. ಅದು ಯಾವಾಗ ಸಾಧ್ಯ ಅಂದರೆ ಶಿಕ್ಷಣದ ಮುಖಾಂತರ. ಮತ್ತು ನಮ್ಮಲ್ಲಿ ಕಾನೂನುಗಳಿದೆ. ಇವತ್ತಿಗೂ ನೋಡಿ, ನಾವು ಇಷ್ಟೆಲ್ಲ ಮಾತಾಡ್ತೀವಿ ಪರಿಶಿಷ್ಟ ಜಾತಿಯವರನ್ನು, ಇವತ್ತು ಕೂಡ ಕೆಲವು ಕಡೆ ದೇವಸ್ಥಾನಗಳಿಗೆ ಬಿಡದೇ ಇರೋವಂಥದ್ದು, ಸ್ಮಶಾನ ಬೇರೆ ಬೇಕು ಅನ್ನೋವಂಥದ್ದು, ನೀರು ಕೊಡಲ್ಲ ಅವ್ರಿಗೆ ಅನ್ನೋವಂಥದ್ದು. ನಿನ್ನೆನೋ ಮೊನ್ನೆನೋ ಕೋಲಾರಲ್ಲಿ
ಒಬ್ಬ ಯುವಕ ದೇವರದು ಇದು ಮುಟ್ಟದ ಅಂತ ಹೇಳಿ ಅವರಿಗೆ ದಂಡ ಹಾಕಿರುವಂಥದ್ದು. ನಾನು ಇಮಿಡಿಯೇಟಾಗಿ ಅದನ್ನು ನಮ್ಮ ವುಮೆನ್ ಆ್ಯಂಡ್ ಚೈಲ್ಡ್ ವೆಲ್ಫೇರ್ ಸೆಕ್ರೆಟ್ರಿಗೆ ಮಾತಾಡಿದ್ದೇನೆ, ಅದೇನಂತ ಮಾಹಿತಿ ತಗೊಳ್ಳಿ ಅಂತ ಹೇಳಿ. ಅಂದರೆ ಇದೆಲ್ಲ ನಾವೆಲ್ಲ ಎಷ್ಟು ವಿದ್ಯಾವಂತರಾಗಿದ್ದೀವಿ, ಎಷ್ಟು ಬದಲಾವಣೆ ಆಗಿದೆ. ಇಲ್ಲಿ ಕೂತು ನಾವು ಅಮೇರಿಕಾದಲ್ಲಿ ಏನು ನಡೀತಾ ಇದೆ ಅನ್ನುವಂಥ ನೋಡೋ ಮಟ್ಟಕ್ಕೆ ಟೆಕ್ನಾಲಜಿ ಕೂಡ ಬೆಳೆದಿದೆ ಇವತ್ತು. ಮತ್ತು ಮಂಗಳ ಗ್ರಹದಲ್ಲಿ ಹೋಗಿ ನಾವು ಬದುಕನ್ನು ನಡೆಸ್ಬೋದಾ ಅನ್ನುವಂಥ, ಚಂದ್ರಲೋಕಕ್ಕೆ ಹೋಗ್ಬೋದಾ ಅನ್ನುವಂಥ ವಿಜ್ಞಾನ ಇದು ಕೂಡ ತಯಾರಿಗಳನ್ನ ಮಾಡ್ಕೊಳ್ಳೋಕ್ಕೆ ಎಲ್ಲ ನಡೀತಾ ಇದೆ. ಇಂಥ ಕಾಲಘಟ್ಟದಲ್ಲೂ ಕೂಡ ಕೆಲವು ಸಂಕುಚಿತ ಮನೋಭಾವಗಳು ಇನ್ನೂ ನಮ್ಮ ಸಮಾಜದಲ್ಲಿದೆ. ಇದು ಬರೀ ರಾಜಕೀಯ ಇಚ್ಛಾಶಕ್ತಿಯಿಂದ ಹೋಗಲ್ಲ, ಇದು ಪ್ರತಿಯೊಬ್ಬ ನಾಗರಿಕ ಮನಸ್ಸು ಮಾಡಬೇಕು, ಪ್ರತಿಯೊಬ್ಬರ ಜವಾಬ್ದಾರಿ ಇದು. ಆಗ ಹಿಂದುಳಿದ ವರ್ಗಗಳು ಕೂಡ ಮುಂದೆ ಬರಲಿಕ್ಕೆ ಅವಕಾಶ ಆಗುತ್ತೆ. ಮತ್ತು ಬರೀ ಕಾನೂನು ರಾಜಕೀಯದಿಂದ ಸಾಧ್ಯ ಇಲ್ಲ, ಇದು ಶಿಕ್ಷಣ ಮತ್ತು ಪ್ರತಿಯೊಬ್ಬರೂ ಕೂಡ ಈ ಒಂದು ಕಮಿಟ್ಮೆಂಟ್ ಬೇಕು ಮತ್ತು ಕಾನೂನಿಗೆ ಗೌರವ ಕೊಡುವಂಥದ್ದನ್ನು ಕಲಿಬೇಕು. ಈಗ ನಮ್ಮ ಮುಂದೆ ಇರುವಂಥ ಧರ್ಮಗ್ರಂಥ ಯಾವುದಪ್ಪ ಅಂತಂದರೆ ಇಡೀ ಭಾರತೀಯರೆಲ್ಲರಿಗೂ ಆಗುವಂಥದ್ದು ಸಂವಿಧಾನ. ನಾವು ಸ್ಪೃಶ್ಯ ಅಸ್ಪೃಶ್ಯ ಇನ್ನೂ ಕೂಡ ಜಾತಿ ಮೇಲು ಕೀಳು ಅನ್ನುವಂಥದ್ದನ್ನು 21ನೇ ಶತಮಾನದಲ್ಲೂ ಎಲ್ಲೋ ಒಂದು ವರ್ಗಕ್ಕೆ ನಾವು ಅದನ್ನು ಸೀಮಿತವಾಗಿನೋ ಅಥವಾ ನಾವು ಮನುಷ್ಯರನ್ನು ಮನುಷ್ಯತ್ವದಿಂದ ನೋಡ್ತಾ ಇಲ್ಲ ಅನ್ನುವಂಥ ಭಾವನೆ ಈಗಲೂ ಕೂಡ ಅನೇಕರಲ್ಲಿ ಕಾಡ್ತಾ ಇದೆ. ಸೊ ಅದೊಂದು ಎಕ್ಸಾಂಪಲ್ನು ಕೂಡ ನಾವೀಗ ನಾವು ಮಾತಾಡಿದ್ವಿ. ಸೊ ಇದು ಬಹುಶಃ ನೀವು ಹೇಳಿದಾಗೆ ಶಿಕ್ಷಣ, ಶಿಕ್ಷಣ ಕ್ರಾಂತಿ, ಅದರ ಜೊತೆಗೆ ನಾವು ಅರ್ಥೈಸಿಕೊಳ್ಬೇಕು ಅನ್ನೋಂಥದ್ದು, ಮನುಷ್ಯ ಮನುಷ್ಯನನ್ನು ಅರ್ಥೈಸಿಕೊಳ್ಬೇಕು. ಸೊ ರಕ್ತ ಎಲ್ಲರದು ಕೆಂಪೆ ಹೇಗೆ ಅಂದರೆ ತನಗೆ ಬೇಕಾದಾಗ ಅರ್ಥೈಸ್ಕೊಳ್ತಾನೆ. ಈಗ ನಿಮ್ಗೊಂದು ರೋಡಲ್ಲಿ ಆಕ್ಸಿಡೆಂಟ್ ಆಯಿತು, ನಿಮ್ಮನ್ನು ಕರ್ಕೊಂಡೋಗಿ ಆಸ್ಪತ್ರೆಗೆ ಹಾಕ್ತಾರೆ, ಇಮಿಡಿಯೇಟಾಗಿ ನಿಮ್ಮ ನೋಡೋ ಡಾಕ್ಟ್ರು ಯಾವ ಜಾತಿ ಅಂತ ನಾವು ಕೇಳ್ತೀವ? ಇಲ್ಲ, ಅವಾಗ ನಾನು ಬದುಕಬೇಕಷ್ಟೇ, ನನಗೆ ರಕ್ತ ಬೇಕು. ಯಾರು ರಕ್ತ ಕೊಡ್ತಾರೆ ನಮಗೆ ಗೊತ್ತಿಲ್ಲ, ಬ್ರಾಹ್ಮಣರದ್ದು ಕೊಡ್ತಾರೋ, ಗೊಲ್ಲರದ್ದು ಕೊಡ್ತಾರೋ, ಕುರುಬ್ರದ್ದು ಕೊಡ್ತಾರೋ, ಎಸ್ಸಿದ್ದು ಕೊಡ್ತಾರೋ ನಮಗೆ ಗೊತ್ತಿಲ್ಲ, ನಮಗೆ ರಕ್ತ ಬೇಕು. ಹೌದಲ್ಲ, ಇದೇ ಮನುಷ್ಯ ತಾನು ಆರಾಮಾದ ಮೇಲೆ ತನ್ನ ಮನಸ್ಥಿತಿ ಬದಲಾಗ್ತಾನೆ. ಅಂದರೆ ಮನುಷ್ಯನ ಕೆಲವು ಮನಸ್ಸಿನ ಸ್ಥಿತಿಗಳಿದೆಯಲ್ಲ, ಇದು ಬದಲಾಗಬೇಕು. ಇದು ಢೋಂಗಿತನ ಅನ್ಸಲ್ವ? ಹೌದು, ಅದೇ ಅದಕ್ಕೇ ಈ ಢೋಂಗಿತನಕ್ಕೇ ಇನ್ನೂ ಈ ಪದ್ಧತಿಗಳು, ಈ ಒಂದು ಡಿಫ್ರೆನ್ಸಸ್ ಅಂತ ಹೇಳಿ ನಾವೇನು ಕರಿತೀವಿ ಸಮಾಜದಲ್ಲಿ ಇದಿರೋವಂಥದ್ದು. ಈಗ ಕೆಲವ್ರು ಹೇಗೆ, ಬಟ್ ಅದಕ್ಕೊಂದು ಇದು ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ನೋಡಿ. ನಾವು ರಾಜಕೀಯದಲ್ಲಿರೋರು ಇವಾಗ ನಾವೆಲ್ಲರೂ ಮಾತಾಡಿಸ್ತೀವಿ, ಎಲ್ಲೂ ಎಲ್ಲ ಕಡೆ ಹೋಗ್ತೀವಿ, ಕೆಲವರು ಅದನ್ನು ಕೂಡ ಢೋಂಗಿತನ ಅಂತಾರೆ. ಅದು ಕೆಲವು ಬೈ ನೇಚರ್ ಇರುತ್ತೆ ಕೆಲವು ವ್ಯಕ್ತಿಗಳಿಗೆ. ಯಾರನ್ನ ಬೇಕೋ ನಾವು ಮಾತಾಡಿಸ್ತೀವಿ, ಯಾರೇನು ಕೊಟ್ಟರು ತಿಂತೀವಿ, ಆಗ ಕೂಡ ನಮಗೆ ಟೀಕೆ ಬರುತ್ತೆ. ಇಲ್ಲ ಸುಮ್ಮನೆ ರಾಜಕೀಯ ಚುನಾವಣೆಗೋ ರಾಜಕೀಯಕ್ಕೋಸ್ಕರ ಗಿಮಿಕ್ ಮಾಡ್ತಾರ್ರಿ ಅನ್ನೋ ಅಂಥದ್ದು ಕೂಡ ಬರುತ್ತೆ. ಆದರೆ ನಮ್ಮ ಆತ್ಮಸಾಕ್ಷಿಗೆ ನಮಗೆ ಗೊತ್ತಿರುತ್ತೆ, ನಾನು ಗಿಮಿಕ್ ಮಾಡ್ತಿದ್ದೀನೋ, ಸರಿಯಾಗಿ ನಾನು ನಡ್ಕೋತಾ ಇದ್ದೀನೋ ಅಂತ ಹೇಳಿ. ಹಾಗಾಗಿ ಮನುಷ್ಯ ತನಗೆ ಬೇಕಾದಾಗ ಬದಲಾವಣೆ ಆಗೋದಲ್ಲ, ಈ ಬದಲಾವಣೆ ಪ್ರತಿಯೊಬ್ಬ ನಾಗರಿಕನಲ್ಲಿ ಬರಬೇಕು. ಆಗ ನೀವು ಕೆಲವು ಬದಲಾವಣೆಗಳನ್ನ ಸಮಾಜದಲ್ಲಿ ನೋಡ್ಲಿಕ್ಕೆ ಸಾಧ್ಯ. ಖಂಡಿತ ಖಂಡಿತ. ಸೊ ನಾವು ಅದೇ ಬದಲಾವಣೆಯ ಹಾದಿಯಲ್ಲಿ ಇರಬೇಕು ಅನ್ನುವಂಥದ್ದು ಇಲ್ಲ. ಸೊ ಅದಕ್ಕೆ ಮೂಲ ಶಿಕ್ಷಣ ಬೇಕು. ಶಿಕ್ಷಣ ಹೌದು, ಎಲ್ಲ ತಿಳ್ಕೊಬೇಕು, ಜನ ತಿಳ್ಕೊಬೇಕು, ಅರ್ಥ ಮಾಡ್ಕೋಬೇಕು, ಸಂವಿಧಾನದ ಆಶಯಕ್ಕೆ ಬದ್ಧರಾಗಿರ್ಬೇಕು. ಓಕೆ, ಸೊ ಉಳಿದಂತಹ ನಿಮ್ಮ ಈ ಒಂದು ಅವಧಿ ಏನಿದೆ, ಸೊ ಒಂದು 6-7 ತಿಂಗಳು, ನಿಮ್ಮ ಕನಸೇನಿದೆ ಅಂತ, ನಿಮ್ಮ ಕ್ಷೇತ್ರದ ಕನಸು, ನಿಮ್ಮ ಕ್ಷೇತ್ರದ ಜನತೆಯ ಕನಸೇನಿದೆ? ಸೊ ತುಂಬ ಜನ ಕೇಳ್ತಾರೆ ನಿಮ್ಮನ್ನು, ನಮ್ಮನ್ನು ಎಮ್ ಎಲ್ ಎವ್ರನ್ನ ಬಂದು ಮಾತಾಡಬೇಕಪ್ಪ ಇದ್ರ ಬಗ್ಗೆ ಹೇಳಬೇಕು, ಕೆಲವು ಸಲಹೆ ಕೊಡೋರು ಇರ್ತಾರೆ, ಕೆಲವರು ಬೇಡಿಕೆಯನ್ನು ಮುಂದೆ ಇಡ್ತಾರೆ. ಸೊ ನಿಮ್ಮ ಈ ಒಂದು 7 ತಿಂಗಳಲ್ಲಿ ಯಾವ ಒಂದು ಕನಸು ಇಟ್ಕೊಂಡಿದ್ದೀರಿ ಅಂತ? ಒಂದು, ನಾನು ಬಹುತೇಕವಾಗಿ ಏನೇನು ಆಶ್ವಾಸನೆ ಕೊಟ್ಟಿದ್ದೆ ಅದನ್ನು ಕಾರ್ಯರೂಪಕ್ಕೆ ತರೋದರಲ್ಲಿ ಈಗಾಗಲೇ ನಾವು ಕೆಲಸ ಪ್ರಾರಂಭ ಮಾಡಿದ್ದೇವೆ. ನನ್ನ ಮುಂದೆ ಇರೋವಂಥ ಸವಾಲುಗಳು ಆದಷ್ಟು ಬೇಗ ಆ ಕಾಮಗಾರಿಗಳನ್ನ ಮುಗಿಸ್ಬೇಕು ಚುನಾವಣೆಗೆ ಮುಂಚೆ ಅನ್ನೋವಂಥದ್ದು. ಮತ್ತು ಸಂಪೂರ್ಣವಾಗಿ ಕಳೆದ 2 ವರ್ಷಗಳು ಕೊರೋನಾಯಿಂದ ಜನ ಸಾಕಷ್ಟು ತತ್ತರಿಸಿದ್ದಾರೆ, ಮತ್ತು ಮಳೆ ಸಾಕಷ್ಟು ಜಾಸ್ತಿಯಾಗಿ ಕೂಡ ಈ ಸಾರಿ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಮಳೆ ಜಾಸ್ತಿಯಾಗಿ ಕೂಡ ತೊಂದರೆಗಳಾಗಿದೆ. ಸರ್ಕಾರಗಳ ಮೇಲೆ ಜನರ ಒಂದು ಏನು ನಮಗೆ ಸಿಗಬೇಕು ಅನ್ನೋವಂಥ ಅಪೇಕ್ಷೆ ಕೂಡ ನಿರೀಕ್ಷೆ ಕೂಡ ಜಾಸ್ತಿಯಾಗಿದೆ. ಆದರೆ ಜನ ಕೂಡ ಇದಕ್ಕೆ ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು ಸರ್ಕಾರ ನಡೆಸುವಂಥದ್ದು ಎಲ್ಲಿಂದ, ನಾವು ಕಟ್ಟುವಂಥ ತೆರಿಗೆ ಹಣದಿಂದ.
ಇಷ್ಟೆಲ್ಲ ನಾವು ಹೇಳ್ತೇವೆ, ಎಷ್ಟೋ ಜನ ತೆರಿಗೆ ಕಟ್ಟಲಿಕ್ಕೂ ಮುಂದೆ ಬರೋದಿಲ್ಲ, ಆದರೆ ಸರ್ಕಾರದ ಎಲ್ಲ ಸೌಲಭ್ಯಗಳು ನಮಗೆ ಬೇಕು ಅನ್ನುವಂಥ ಮನಸ್ಥಿತಿ ಇದೆ. ಮತ್ತು ನನ್ನ ವೈಯಕ್ತಿಕ ಎಲ್ಲವನ್ನ ಉಚಿತವಾಗಿ ಕೊಡೋದಕ್ಕಿಂತ ಯಾರಿಗೇ ಆಗಲಿ, ಅವನು ತೀರಾ ಬಡವ ಆದರೂ ಕೂಡ ಅವನಿಗೆ ಬೇಸಿಕ್ ಎಜುಕೇಷನ್, ಹೆಲ್ತ್ ಇಂಥದಕ್ಕೆ ನಾವು ಹೆಚ್ಚಿನ ಗಮನವನ್ನು ಕೊಡಬೇಕು. ಉಳಿದಂತೆ ಅವನಿಗೆ ಕೆಲಸ ಕೊಡಬೇಕು, ಕಷ್ಟಪಟ್ಟು ಅವನು ಕೆಲಸ ಮಾಡಿ ಅವನು ದುಡಿಮೆ ಮಾಡಬೇಕು. ಆಗ ಅವನಿಗೂ ಕೂಡ ಅದರ ಬೆಲೆ ಗೊತ್ತಾಗುತ್ತೆ, ಮತ್ತು ಸಮಾಜದಲ್ಲಿ ನಾವು ಬದಲಾವಣೆ ಕೂಡ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ, ಬದುಕ್ಬೋದು. ಸೊ ಹಾಗಾಗಿ ಸ್ವಲ್ಪ ಒಂದು ಇಂಡಸ್ಟ್ರಿ ಯಾವುದಾದ್ರೂ ಒಂದು ಮಾಡಬೇಕು ಅನ್ನೋಂಥದ್ದೊಂದು ನಮ್ಮ ತಾಲೂಕಿನಲ್ಲಿ ನಂದೊಂದು ಅಪೇಕ್ಷೆ ಇತ್ತು. ಅದು ಈ ಎಲ್ಲ ಕಾರಣಗಳಿಂದ, ಈ ಕೊರೋನಾ ಎಲ್ಲ ಕಾರಣಗಳಿಂದ ಸ್ವಲ್ಪ ಕಾರ್ಯರೂಪಕ್ಕೆ ತರಲಿಕ್ಕಾಗಲಿಲ್ಲ. ನೋಡೋಣ, ಈ ಒಂದು 7 ತಿಂಗಳ ಸಮಯದಲ್ಲಿ ಅದರ ಕಡೆಗೆ ಇನ್ನೊಂದು ಸ್ವಲ್ಪ ಹೆಚ್ಚು ಗಮನವನ್ನು ಕೈಗೆ ಕೆಲಸ ಕೊಡುವಂಥ. ಯಾಕೆ ಈ ಪ್ರಶ್ನೆ ಕೇಳಿದೆ ಅಂತಂದರೆ, ಸೊ ಈಗ ಉದ್ಯೋಗ ಅಂದ ತಕ್ಷಣ ನಮಗೆ ಈಗ ಬೆಂಗಳೂರಿನಿಂದ ನಾವು ಶಿರಾ, ಹಿರಿಯೂರು, ಸೊ ಈ ಹೆದ್ದಾರಿಯನ್ನು ನಾವು ನೋಡ್ತೀವಿ. ಸೊ ಒಂದು ಒಳ್ಳೆ ಇಂಡಸ್ಟ್ರಿಯಲ್ ಕಾರಿಡಾರ್ ಅಪ್ ಟು ಪೂನಾವರೆಗೂ ಕೂಡ ನಾವು ಮಾಡಬಹುದು. ಸೊ ಈ ನಿಟ್ಟಿನಲ್ಲಿ ಬೆಂಗಳೂರು ಮತ್ತು ಶಿರಾ ಮತ್ತು ಹಿರಿಯೂರು, ಚಿತ್ರದುರ್ಗ ಇವೆಲ್ಲ ಏನಿದೆ ಟ್ರಾನ್ಸ್ಪೋರ್ಟೇಷನ್ಸ್ಗೆ ತುಂಬ ಅನುಕೂಲ ಆಗಿರೋಂಥ ಜಾಗ, ಅಂದರೆ ರಾಜ್ಯಗಳನ್ನು ಜೋಡಿಸುವಂಥ ರಸ್ತೆಗಳು. ಸೊ ಇಲ್ಲಿ ನೀವು ಹೇಳಿದಾಗೆ ಇಂಡಸ್ಟ್ರಿಯಲ್ ಕಾರಿಡಾರನ್ನು ಮಾಡಿಕೊಂಡ್ರೆ ಬಹಳಷ್ಟು ಹಿರಿಯೂರಿನ ಮತದಾರರಿಗಾಗ್ಬೋದು ಅಥವಾ ವಿದ್ಯಾರ್ಥಿಗಳಿಗಾಗ್ಬೋದು, ಉದ್ಯೋಗಾಕಾಂಕ್ಷಿಗಳಿಗೆ ಸಾಕಷ್ಟು ಸಂಪೂರ್ಣವಾಗಿ ಒಂದು 2 ಜಿಲ್ಲೆಗೆ ಅನುಕೂಲ ಆಗುತ್ತೆ. ತುಮಕೂರು ಮತ್ತು ಚಿತ್ರದುರ್ಗ ಜಿಲ್ಲೆಗೆ ಅನುಕೂಲ ಆಗುತ್ತೆ ಖಂಡಿತ. ಅದ್ರ ಬಗ್ಗೆ ಒಂದು ಮುಂದಿನ ದಿನಗಳು ಒಂದು ಯೋಚನೆ ಮಾಡಿದ್ದೇವೆ, ಈಗಾಗಲೇ ಸಚಿವರ ಜೊತೆ ಕೂಡ ಮಾತಾಡಿದ್ದೇನೆ, ನೋಡೋಣ ಅದ್ರ ಬಗ್ಗೆ ಈ ಇನ್ನೊಂದು 6-7 ತಿಂಗಳಲ್ಲಿ ಅದ್ರ ಬಗ್ಗೆ ಇನ್ನೊಂದು ಹೆಜ್ಜೆ ಮುಂದೆ ಇಡಬೇಕು ಅಂತೇಳಿ ಯೋಚನೆ ಮಾಡಿದ್ದೆ. ಈಗ 2018ರಲ್ಲಿ ತಾವು BJPಯ ಕಮಲವನ್ನು ಹಿರಿಯೂರಿನಲ್ಲಿ ಅರಳಿಸ್ತೀರಿ, ಅದರ ನೆಕ್ಸ್ಟ್ ಇಯರೇ ಲೋಕಸಭಾ ಎಲೆಕ್ಷನ್ ಬರುತ್ತೆ. ಸೊ ಚಿತ್ರದುರ್ಗದಲ್ಲೂ ಕೂಡ ಹಿಂದುಳಿದ ವರ್ಗದ ನಾಯಕರು ಅಲ್ಲಿ ಆಯ್ಕೆ ಆಗ್ತಾರೆ. ಸೊ ನಾರಾಯಣಸ್ವಾಮಿ ಅವರು ಕೇಂದ್ರ ಸಚಿವರಾಗ್ತಾರೆ. ಸೊ ಈ ಥರದ ಖುಷಿ ಅಂದರೆ ಈ ಒಂದು ದ್ಯೋತಕ ಏನಿದೆ ಅಂದರೆ ಗೆಲುವಿನ ನಂತರ ಗೆಲುವು, ನಂತರ ಶಿರಾ ಬೈ ಎಲೆಕ್ಷನ್ ಕೂಡ ಬರುತ್ತೆ, ಲೋಕಸಭಾ ಕ್ಷೇತ್ರದಲ್ಲಿ ಶಿರಾ ಕೂಡ ಜಾಯ್ನ್ ಆಗುತ್ತೆ ಅನ್ನೋವಂಥದ್ದು, ತಾವು ಕೂಡ ಸಾಕಷ್ಟು ಶ್ರಮಿಸ್ತೀರಿ ಆ ಒಂದು ಎಲೆಕ್ಷನ್ಗೋಸ್ಕರ. ಸೊ ಅಂದರೆ ಎಲೆಕ್ಷನ್ಗೆ ನಾವು ಪ್ರಿಪೇರ್ ಆಗಬೇಕು ಅನ್ನೋಂಥದ್ದು ಒಂದು ಮೈಂಡ್ ಸೆಟ್ಟು, ಅಂದರೆ ನಾವು ಮಾಡಿದ್ದನ್ನು ಕೂಡ ಹೇಳಬೇಕಾಗುತ್ತೆ ಜನರಿಗೆ, ಆ ಪ್ರಚಾರನೂ ಕೂಡ ಮಾಡಬೇಕಾಗುತ್ತೆ, ಜೊತೆಗೆ ಜನರ ಮನಸ್ಸಿನಲ್ಲಿ ಉಳ್ಕೊಳ್ಬೇಕಾಗುತ್ತೆ ಕೊನೆವರೆಗೂ. ಸೊ ಈ ಬಾರಿಯ ನಿಮ್ಮ ವೈಖರಿ ಹೇಗಿರುತ್ತೆ ಅಂತ ಅಂದರೆ ಚುನಾವಣೆಗ ನೋಡಿ, ಚುನಾವಣೆಗೆ ನಾನು ಈ 4.5 ವರ್ಷ ಇನ್ನು ಬರುವಂಥ 6-7 ತಿಂಗಳು ನಾನು ನನ್ನ ಸಮಯ ಅಂತೂ ವ್ಯರ್ಥ ಮಾಡಿಲ್ಲ, ಜನ ಕೊಟ್ಟಿರೋಂಥ 5 ವರ್ಷಗಳ ಕಾಲದ ಸಮಯ ಅಂತೂ ವ್ಯರ್ಥ ಮಾಡಿಲ್ಲ, ಮತ್ತು ಕೊಟ್ಟಿರೋವಂಥ ಆಶ್ವಾಸನೆಗಳನ್ನ ಬಹುತೇಕ ಗಮನಹರಿಸಿದ್ದೇನೆ. ಮತ್ತು ಎಲ್ಲ ಕೆಲಸವನ್ನು ಎಲ್ಲರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಜನರ ಅಪೇಕ್ಷೆ ಸಾಕಷ್ಟಿದ್ದಾವೆ, ಆದರೂ ಬಹುತೇಕ ಪ್ರಮುಖವಾದಂಥ ಕೆಲಸಗಳನ್ನ ನನ್ನ ಲಿಮಿಟ್ಸಲ್ಲಿ ನಾನು ಮಾಡಿದ್ದೇನೆ. ಸೊ ಹಾಗಾಗಿ ಇದೇ ನಮಗೆ ಅಸ್ತ್ರ, ಇದೆಲ್ಲವನ್ನು ಮಾಡಿದ್ದೇನೆ. ಮೊದಲು 2018ರಲ್ಲಿ ನಾನು ಹೇಗೆ ಅಂತ ನಿಮಗೆ ಗೊತ್ತಿರಲಿಲ್ಲ, ಈಗ ಗೊತ್ತಾಗಿದೆ. ಸೊ ಮತ್ತೊಂದು ಅವಕಾಶ ಕೊಡಿ ಅಂತ ಹೇಳಿ, ಕೆಲಸ ಮಾಡದೇ ಇದ್ರೆ ಭಯ ಇರೋದು. ಸೊ ಮಾಡಿ ರೆಕಾರ್ಡ್ ಇದೆ, ನೀವು 10ಕ್ಕೆ ಇಷ್ಟು ಕಾಮಗಾರಿಗಳಲ್ಲಿ ಇಷ್ಟನ್ನ ನಾನು ಮಾಡಿದ್ದೇನೆ, ನೀವು ತುಲನೆ ಮಾಡಿ ಅಂತ. ವ್ಯಾಲ್ಯೂಯೇಟರ್ ಮತದಾರರು ಅಲ್ಟಿಮೇಟ್ಲಿ ದೇ ಆರ್ ದ ಡಿಸೈಡರ್ಸ್ ಅಲ್ಲ. ಸೊ ಹಾಗಾಗಿ ವಿಶ್ವಾಸ ಇದೆ ಒಳ್ಳೆ ಆಶೀರ್ವಾದವನ್ನು ಮಾಡ್ತಾರೆ ಅಂತ. ಸೊ ಕೊರೋನಾ ಆರಂಭದಲ್ಲಿಯೂ ಕೂಡ ಸಾಕಷ್ಟು, ಅಂದರೆ ನಾವು ಕೊರೋನಾ ಈ ಥರದ ಒಂದು ಕಲ್ಪನೆಯೇ ಇರಲಿಲ್ಲ ಭಾರತದಲ್ಲಿ, ಅಂದರೆ ಇಡೀ ಪ್ರಪಂಚವೇ ಅದರಿಂದ ಸೊರಗ ಹೋಯಿತು. ಆ ಒಂದು ವಸ್ತುಸ್ಥಿತಿಯ ದಿನಗಳನ್ನು ನಿಭಾಯಿಸಿದ್ದು ಹೇಗೆ ಅಂತ. ನಾನು ಫಸ್ಟ್ ವೇವಲ್ಲಿ ನಾನು ಜಾಸ್ತಿ ಇನ್ವಾಲ್ವ್ ಆಗೋಕ್ಕಾಗಲಿಲ್ಲ, ಆಗ ಸಂಪೂರ್ಣವಾಗಿ ನನ್ನ ಕ್ಷೇತ್ರದ ಜವಾಬ್ದಾರಿಯನ್ನು ನನ್ನ ಹಸ್ಬೆಂಡ್ ಶ್ರೀನಿವಾಸ್ ಅವ್ರು ನೋಡಿಕೊಂಡ್ರು. ಆಗ ನನಗೂ ಸ್ವಲ್ಪ ಆರೋಗ್ಯದ ಸಮಸ್ಯೆ ಜಾಸ್ತಿಯಾಗಿ ನಾನು ಆಲ್ಮೋಸ್ಟ್ 1.5 ತಿಂಗಳು ನನಗೂ ಬೆನ್ನೋವು ಜಾಸ್ತಿಯಾಗಿ ನಾನು ಟ್ರೀಟ್ಮೆಂಟಲ್ಲಿದ್ದೆ. ಅದಾದ ನಂತರ ನಾನು ಸ್ವಲ್ಪ ನನ್ನ ಕ್ಷೇತ್ರನ ಗಮನಿಸಿದೆ. ಆದರೆ 2ನೇ ವೇವಲ್ಲಿ ಸಂಪೂರ್ಣವಾಗಿ ಕ್ಷೇತ್ರದಲ್ಲೇ ಇದ್ದು ನಮ್ಮ ಜಿಲ್ಲೆಯಲ್ಲೇ ನಮ್ಮ ತಾಲೂಕಲ್ಲಿ ವ್ಯಾಕ್ಸಿನೇಷನ್ ಆಗಿರೋದು ಹೈಯೆಸ್ಟು, ಮತ್ತು ಫುಡ್ ಕಿಟ್ಸನ್ನು ಸರ್ಕಾರದಿಂದ ಕೊಡುವಂಥದ್ದು, ಮತ್ತು ನಾನು ವೈಯಕ್ತಿಕವಾಗಿ 10,000 ಕುಟುಂಬಗಳಿಗೆ ಫುಡ್ ಕಿಟ್ಟನ್ನು ಕೊಟ್ಟೆ. ಮತ್ತು ಯಾವ ರೀತಿ ನಾವು ಪ್ಲ್ಯಾನ್ ಮಾಡಿದ್ವಿ ಅಂತಂದರೆ,
ಸಂಪೂರ್ಣ ತಾಲೂಕು ಮತ್ತು ನಗರ ಭಾಗವನ್ನು ಸರ್ವೆ ಮಾಡಿಸ್ದೆ ನಾನು. ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತೆಯರು, ಹೆಲ್ತ್ ವರ್ಕರ್ಸ್ ಜೊತೆ ಸರ್ವೆ ಮಾಡಿಸಿದ್ವಿ. ಆ ಸರ್ವೆ ಏನು ಅಂತಂದರೆ, ಸೆಕೆಂಡ್ ವೇವ್ ಒಂಥರ ಬೇರೆ ರೀತಿ ಇತ್ತು. ಸಿಂಪ್ಟಮ್ಸ್ ಬರ್ತಾ ಇದೆ, ಜಾಸ್ತಿ ಆಗ್ತಾ ಇದೆ, ಸಾವುಗಳು ಕೂಡ ಜಾಸ್ತಿ ಆಗ್ತಿತ್ತು. ಸೊ ಆ ಸಮಸ್ಯೆ ಬರಬಾರ್ದು, ಯಾರ್ಯಾರಿಗೆ ಸಿಂಪ್ಟಮ್ಸ್ ಬರ್ತಾ ಇದೆ, ಕೆಮ್ಮಾಗ್ತಾನೆ ಇದೆ, ಜ್ವರ ಬಂದಂಗೆ ಆಗ್ತಾ ಇದೆ, ಆದರೆ ಟೆಸ್ಟ್ ಮಾಡಿಸಿದ್ರೆ ನೆಗೆಟಿವ್ ಬರ್ತಾ ಇದೆ ಅಂಥವ್ರಿಗೆ ಮೊದಲೇ ಮೆಡಿಸನ್ಸ್ ಕೊಡೋಕ್ಕೆ ಮೆಡಿಸನ್ ಕಿಟ್ಟನ್ನು ಮಾಡಿಸಿದ್ದೆ. ಡಾಕ್ಟರ್ಸ ಒಂದು ಸಲಹೆಯನ್ನು ಪಡ್ಕೊಂಡು ಆ ಕಿಟ್ಟನ್ನು ಮನೆ ಮನೆಗೆ ಯಾರ್ಯಾರಿಗೆ ಸಮಸ್ಯೆ ಇತ್ತು ತಲುಪಿಸುವಂಥ ಕೆಲಸವನ್ನು ಮಾಡಿದ್ವಿ. ಮತ್ತು ನಾನೇ ಖುದ್ದಾಗಿ ಪಿ ಪಿ ಟಿ ಕಿಟ್ ಹಾಕಿ ಕೊರೋನಾ ಪೇಷಂಟ್ ಇದ್ದಂಥ ವಾರ್ಡಿಗೆ ಹೋಗಿ ಅವ್ರನ್ನ ಮಾತಾಡಿಸ್ಕೊಂಡು ಬಂದೆ. ಅಲ್ಲಿ ಹೋಗಿ ಧೈರ್ಯ ಕೊಡುತ್ತೆ, ಹೌದು, ಪೇಷಂಟ್ಗೂ ಧೈರ್ಯ ಕೊಡುತ್ತೆ. ಅಲ್ಲಿ ಹೋಗಿದ್ದಕ್ಕೆ ನನಗೆ ಕೆಲವು ಸಮಸ್ಯೆಗಳು ಅರ್ಥ ಆಯಿತು. ಒಂದು ಪೇಷಂಟ್ ಹೇಳಿದ್ರು ಬಿಸಿನೀರು ಬರ್ತಾ ಇಲ್ಲ, ಗ್ಲೀಸರ್ ಕೆಟ್ಟೋಗಿದೆಯಂತೆ. ಸೊ ಡಾಕ್ಟರ್ಸ್ ಹತ್ರ ಮಾತಾಡಿ ಇಮಿಡಿಯೇಟಾಗಿ ನಾವು ಗ್ಲೀಸರ್ ವ್ಯವಸ್ಥೆ ಮಾಡಿಸಿದ್ವಿ. ಆಮೇಲೆ ಶೌಚಾಲಯದಲ್ಲಿ ವೆಸ್ಟರ್ನ್ ಟಾಯ್ಲೆಟ್ ಇಲ್ಲ ಅಂತ ಹೇಳಿದ್ರು, ಅದನ್ನು ವ್ಯವಸ್ಥೆ ಮಾಡಿಸ್ಕೊಟ್ಟೆ. ಸೊ ಮತ್ತು ಕೆಲವ್ರಿಗೆಲ್ಲ ರೈತರಿಗೆ ಈರುಳ್ಳಿ ಬೆಲೆ ಮಾರೋಕ್ಕಾಗ್ತಾಯಿಲ್ಲ ಅಂತಂದರು, ಇಲಾಖೆ ಜೊತೆ ಮಾತಾಡಿ ಕೆಲವ್ರ ಇದನ್ನು ಮಾರಾಟ ಮಾಡ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡಿಕೊಟ್ಟೆ. ಬಟ್ ಅನಾನುಕೂಲ ಕೆಲವ್ರಿಗೆ ಆಗಿದೆ ಪಾಪ, ಯಾಕೆಂದರೆ ನಾವು ಎಲ್ಲರನ್ನು ಅವರು ನಮ್ಮನ್ನೆಲ್ಲರೂ ಸಂಪರ್ಕ ಮಾಡೋಕ್ಕಾಗಿರಲ್ಲ, ನಾವು ಎಲ್ಲರೂ ರೀಚ್ ಆಗೋಕ್ಕಾಗಿರಲ್ಲ. ಆದರೆ ತಾಲೂಕಿನಲ್ಲಿ ಸಂಪೂರ್ಣವಾಗಿ ಅಲ್ಲೇ ಇದ್ದು ಎಲ್ಲ 33 ಗ್ರಾಮ ಪಂಚಾಯತಿಗಳು ಪ್ರವಾಸ ಮಾಡಿದ್ದೀನಿ. ನಮ್ಮಲ್ಲಿ ಬರುವಂಥ 22 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಸುತ್ತಿದ್ದೇನೆ. ಆಕ್ಸಿಜನ್ ಸಮಸ್ಯೆ ಆಗದೇ ಇರೋ ಹಾಗೆ ಒಂದು ವಾಟ್ಸ್ಆ್ಯಪ್ ಗ್ರೂಪ್ ಮಾಡಿ ಆಕ್ಸಿಜನ್ನು ದಾವಣಗೆರೆಯಿಂದ ತರ್ತಿದ್ವಿ. ವೆಹಿಕಲ್ ಇಲ್ಲಿಂದ ಎಷ್ಟೊತ್ತಿಗೆ ಹೋಗುತ್ತೆ, ಅಲ್ಲಿ ಎಷ್ಟೊತ್ತಿಗೆ ಬಿಡುತ್ತೆ, ಇಲ್ಲಿಗೆ ವಾಪಸ್ ಎಷ್ಟೊತ್ತಿಗೆ ಬಂತು, ಮತ್ತು ಶಾರ್ಟೇಜ್ ಬರಬಾರ್ದು ಅಂತ ನಾನು ಸ್ವಂತ ಖರ್ಚಿನಿಂದ ಒಂದಷ್ಟು ಸಿಲಿಂಡರ್ಸ್ನ ತರಿಸಿಟ್ಟಿದ್ವಿ. ಮತ್ತು ನಾನು ವೈಯಕ್ತಿಕವಾಗಿ ಸ್ವಲ್ಪ ಸಹಾಯ, ಮತ್ತು ನಮ್ಮಲ್ಲಿ ಕೆಲವು ಇಂಡಸ್ಟ್ರಿ ನಡೆಸೋರು ಇವರೆಲ್ಲ ಸ್ವಲ್ಪ ಸಹಾಯ ಮಾಡಿ ಆಕ್ಸಿಜನ್ ಕಾನ್ಸಂಟ್ರೇಟರ್ಸ್ನ ಪರ್ಚೇಸ್ ಮಾಡಿದ್ವಿ. ಸೊ ಈ ರೀತಿಯಾಗಿ ಮ್ಯಾಕ್ಸಿಮಮ್ ನಾನೊಬ್ಬ ಶಾಸಕಿಯಾಗಿ ಮತ್ತು ಒಬ್ಬ ವೈಯಕ್ತಿಕವಾಗಿ ಏನೇನು ನಾನು ಕ್ರಮಗಳನ್ನ ತಗೋಬೋದು ಅದನ್ನೆಲ್ಲವನ್ನು ಮಾಡಿದ್ದೆ. ಕಡೆಯದಾಗಿ ಮೇಡಮ್, ನಿಮ್ಮ ಕ್ಷೇತ್ರದ ಜನರಿಗೆ ಒಬ್ಬ ಮಹಿಳೆಯಾಗಿ ಜೊತೆಗೆ ಒಬ್ಬ ಶಾಸಕಿಯಾಗಿ ಮತ್ತು ಯಾವಾಗಲೂ ಕೂಡ ಒಂದು ಮಹಿಳಾ ಮನಸ್ಥಿತಿಯ ಉಳ್ಳುವಂಥವರಾಗಿ ಏನು ಹೇಳೋದಕ್ಕೆ ಬಯಸ್ತೀರಿ ನಮ್ಮ ಕಾರ್ಯಕ್ರಮದ ಮುಖಾಂತರ? ನೋಡಿ, ಒಂದು ಒಳ್ಳೆಯ ಒಂದು ಕಾರ್ಯಕ್ರಮ ಮಹಿಳಾ ನಾರಿ ಶಕ್ತಿ ಅಂತೇಳಿ. ನಾಳೆ ಭಾನುವಾರ ನಾವು ಮಹಾಲಯ ಅಮಾವಾಸ್ಯೆ ಅಂದರೆ ದೊಡ್ಡವರಿಗೆ ಪೂಜೆ ಮಾಡುವಂಥದ್ದು ಕೆಲವು ಭಾಗಗಳಲ್ಲಿ ಮಾಡ್ತಾರೆ, ಕೆಲವು ಭಾಗ ಕಳೆದ ಒಂದು ವಾರದಿಂದ ಮಾಡ್ತಾರೆ, ಇನ್ನು ಕೆಲವರು ಯುಗಾದಿಯಲ್ಲಿ ಮಾಡ್ತಾರೆ, ಇನ್ನು ಕೆಲವರು ದೀಪಾವಳಿಯಲ್ಲಿ ಮಾಡ್ತಾರೆ. ಈ ನಮ್ಮ ಭಾರತ ದೇಶದಲ್ಲಿ ನೀವು ಯಾವುದೇ ರಾಜ್ಯಕ್ಕೋಗಲಿ ಒಂದಲ್ಲ ಒಂಥರ ಸೇಮ್ ಪ್ರೊಸೀಜರ್ ಪದ್ಧತಿಗಳಿದ್ದಾವೆ. ಎಲ್ಲ ಭಾಗದಲ್ಲೂ ದೊಡ್ಡವರಿಗೆ ಪೂಜೆ ಮಾಡುವಂಥದ್ದು ಅಥವಾ ದೇವರಿಗೆ ಆರಾಧನೆ ಮಾಡೋ, ಒಂದೊಂದು ರಾಜ್ಯದಲ್ಲಿ ಒಂದೊಂದು ಜಿಲ್ಲೆಯಲ್ಲಿ ಸ್ವಲ್ಪ ಸ್ವಲ್ಪ ಬೇರೆ ಥರ ಇರ್ಬೋದು. ಬಟ್ ಒಟ್ಟಾರೆಯಾಗಿ ನಾವು ಧರ್ಮದ ವಿಚಾರದಲ್ಲಿ ಭಾರತ ದೇಶ ಒಂದೇ ಥರ ಇದೆ. ಆದರೆ ಇಂಥ ಸಂದರ್ಭದಲ್ಲಿ ತಾವು ಮಹಿಳೆಯರನ್ನು ಗುರುತಿಸಿ ಎಲ್ಲ ಕ್ಷೇತ್ರದವರನ್ನು ಅವರ ಬಗ್ಗೆ ಮಾತಾಡಿಸಿರುವಂಥದ್ದು, ಹಾಗಾಗಿ ತಮ್ಮ ಚಾನೆಲ್ಗೆ ನಾನು ಧನ್ಯವಾದಗಳನ್ನ ತಿಳಿಸ್ತೇನೆ. ಮತ್ತು ಮಹಿಳೆ ಯಾವುದಕ್ಕೂ ಕಡಿಮೆ ಇಲ್ಲ, ಮಹಿಳೆಗೆ ಒಂದು ಶಕ್ತಿ ಇದೆ, ಭಗವಂತನೇ ಆ ಶಕ್ತಿ ಕೊಟ್ಟಿದ್ದಾನೆ. ಶಿ ಕ್ಯಾನ್ ಹ್ಯಾಂಡಲ್ ಮಲ್ಟಿಪಲ್ ಟಾಸ್ಕ್ಸ್, ಶಿ ಕ್ಯಾನ್ ಹ್ಯಾಂಡಲ್ ಮಲ್ಟಿಪಲ್ ಟಾಸ್ಕ್. ಮತ್ತು ಕೆಲವರ ಮನಸ್ಥಿತಿ ಏನಿದೆ ಇವತ್ತಿಗೂ ಕೂಡ, ಹೆಣ್ಮಕ್ಕಳು ಅವ್ರ ಕೈಲಿ ಆಗಲ್ಲ ಬಿಡು ಅನ್ನೋವಂಥದ್ದು, ಅದು ಕಡಿಮೆ ಆಗಬೇಕು. ಮತ್ತು ಇನ್ನೊಂದು ಆಘಾತಕಾರಿ ಏನಂತಂದರೆ, ಸ್ವತಂತ್ರ ಬೇಕು, ಫ್ರೀಡಮ್ ಬೇಕು, ಫ್ರೀಡಮ್ ಬೇಕು ಅಂತ ಹೇಳಿ ಕೆಲವು ವರ್ಗದ ಹೆಣ್ಣು ಮಕ್ಕಳು ದಾರಿ ತಪ್ತಾ ಇರುವಂಥದ್ದು ಕೂಡ ಒಳ್ಳೆಯ ದಿಕ್ಕಲ್ಲ. ಅದು ನಮ್ಮ ಭಾರತ ಸಂಸ್ಕೃತಿಗೆ ತನ್ನದೇ ಆದಂಥ ಒಂದು ನೆಲೆ ಇದೆ. ಆ ನೆಲೆಯಲ್ಲೇ ನೋಡಿ, ಯಾವುದಾದ್ರೂ ಒಂದು ಕುಟುಂಬದಲ್ಲಿ ಗಂಡ ಕುಡ್ದಿದ್ದಾನೆ, ಅವನು ಸ್ವೀಟ್ ಆಡ್ತಾನೆ, ಜೂಜಾಡ್ತಾನೆ ಅಂದರೂ ಕೂಡ ಅವನ ಕುಟುಂಬದಲ್ಲಿ ತಾಯಿಯಿಂದ ಆ ಮನೆ ಚೆನ್ನಾಗೇ ಇದೆ, ನಿಭಾಯಿಸ್ತಾಳೆ, ಅವಳು ಮಕ್ಕಳನ್ನು ಓದಿಸಿದಾಳೆ, ಹಲವಾರು ಉದಾಹರಣೆಗಳು ನಮ್ಮ ಸುತ್ತಮುತ್ತು ಇದ್ದಾವೆ. ಅದೇ ನೀವು ಒಂದು ಮನೆಯಲ್ಲಿ ತಾಯಿ ಕೆಟ್ಟರೆ, ತಾಯಿ ಕುಡ್ತಾ ಕಲ್ತ್ಕೊಂಡ್ಳು, ತಾಯಿ ಜೂಜು ಕಲ್ತ್ಕೊಂಡ್ಳು, ಹೆಣ್ಣು ಕಲ್ತಲು ಅಂದರೆ
ಆ ಕುಟುಂಬ ಸಂಪೂರ್ಣವಾಗಿ ಸರ್ವನಾಶ ಆಗಿರುವಂಥ ಉದಾಹರಣೆಗಳಿದ್ದಾವೆ. ಹಾಗಾಗಿ ಈ ಭಾರತ ದೇಶದ ಭದ್ರ ಬುನಾದಿ ಹೆಣ್ಣು ಮಕ್ಕಳು, ಹೆಣ್ಣು ಕುಟುಂಬ ವ್ಯವಸ್ಥೆ ಇವತ್ತು ಚೆನ್ನಾಗಿರೋದಕ್ಕೆ ಹೆಣ್ಣು. ಹಾಗಂಥೇಳಿ ಪುರುಷ ಇದಲ್ಲ, ನೆಗ್ಲಿಜಬಲ್ ಅಲ್ಲ. ಸಮಾಜದ ಒಳ್ಳೆಯ ಸ್ವಾಸ್ಥ್ಯವನ್ನು ಕಾಪಾಡಲಿಕ್ಕೆ ಪುರುಷ ಮತ್ತು ಸ್ತ್ರೀ ಎರಡು ಕಣ್ಣುಗಳಿದ್ದ ಹಾಗೆ, ಎರಡು ಚಕ್ರಗಳಿದ್ದ ಹಾಗೆ, ಒಂದು ವ್ಯತ್ಯಾಸ ಆದರೂ ಕೂಡ ಕಷ್ಟ. ಹಾಗಾಗಿ ಸ್ವತಂತ್ರ ಅನ್ನೋದು, ಸ್ವೇಚ್ಛೆ ಅನ್ನೋವಂಥದ್ದು ಇಬ್ಬರಿಗೂ ಒಂದೇ ಥರ ಇರಬೇಕು. ಒಬ್ಬರಿಗೆ ಜಾಸ್ತಿ, ಒಬ್ಬರಿಗೆ ಕಡಿಮೆ ಬೇಡ. ಸ್ವತಂತ್ರ ಗಂಡು ಮಕ್ಕಳಿಗೂ ಜಾಸ್ತಿ ಆದರೂ ಕಷ್ಟನೇ, ಅವರು ದಾರಿ ತಪ್ತಾರೆ, ಯಾರಿಗಾದರೂ ಕೂಡ ಕಷ್ಟನೇ. ಹಾಗಾಗಿ ಹೆಣ್ಣು ಮಕ್ಕಳಿಗೆ ನಾನು ಹೇಳೋವಂಥದ್ದು, ಹೆಣ್ಣು ಮಕ್ಕಳಿಗೆ ಎಲ್ಲ ರೀತಿಯಾದಂಥ ಶಕ್ತಿ ಇದೆ, ಆದರೆ ಆ ಶಕ್ತಿ ಜೊತೆಗೆ ನಮ್ಮ ಭಾರತದ ಸಂಸ್ಕೃತಿ ಇದೆ, ಅದನ್ನು ಒಳಗೊಂಡಂತೆ ನಾವು ಬೆಳೆಯೋ ಪ್ರಯತ್ನವನ್ನು ನಾವು ಮಾಡಬೇಕು ಅಂಥೇಳಿ. ಮತ್ತು ಪುರುಷರು ಕೂಡ ಅಣ್ಣನಾಗಿ, ತಂದೆಯಾಗಿ, ಗಂಡನಾಗಿ ನಮ್ಮ ಜೊತೆ ಸದಾ ಕಾಲ, ಅವರೆಲ್ಲರ ಸಹಕಾರ ನಮಗೆ, ನಮ್ಮ ಸಹಕಾರ ಅವರಿಗೆ, ಎರಡೂ ಇದ್ದರೆ ಮಾತ್ರ ಯಾವುದಾದ್ರೂ ಒಂದು ಕಾರ್ಯವನ್ನು ಉತ್ತಮವಾಗಿ ನಾವು ನಿರ್ವಹಿಸ್ಲಿಕ್ಕೆ ಸಾಧ್ಯ ಆಗೋದು. ಹಾಗಾಗಿ ನನ್ನ ಪ್ರಕಾರ ಮೇಲು ಕೀಳೇನಿಲ್ಲ, ಎರಡೂ ಸಮಾನೆ. ಸೊ ಹಾಗಾಗಿ ಎರಡಕ್ಕೂ ಕೂಡ ಒಂದೇ ರೀತಿಯಾದಂಥ ಒಂದು ವ್ಯವಸ್ಥೆ ಇರಬೇಕು ಅನ್ನುವಂಥದ್ದು ನನ್ನ ಆಶಯ. ಥ್ಯಾಂಕ್ ಯು ಮೇಡಮ್. ಸಾಕಷ್ಟು ಒಳ್ಳೆಯ ವಿಚಾರಗಳನ್ನು, ಸದ್ವಿಚಾರಗಳನ್ನು ಒಬ್ಬ ಶಾಸಕಿಯಾಗಿ, ಒಬ್ಬ ಜನಪ್ರತಿನಿಧಿಯಾಗಿ, ಜನನಾಯಕಿಯಾಗಿ ಮತ್ತು ಒಬ್ಬ ಮಹಿಳೆಯಾಗಿ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ರಿ. ಧನ್ಯವಾದಗಳು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ವೀಕ್ಷಕರೇ, ನೋಡಿದ್ರಲ್ಲ, ನವರಾತ್ರಿ ನಾರಿಶಕ್ತಿ ವಿಶೇಷ ಕಾರ್ಯಕ್ರಮದಲ್ಲಿ ಹಿರಿಯೂರಿನ, ನಮ್ಮದೇ ಜಿಲ್ಲೆಯ, ಪಕ್ಕದ ತಾಲೂಕಿನ, ಪಕ್ಕದ ಜಿಲ್ಲೆಯ ಶಾಸಕಿ, BJP ನಾಯಕಿ ಪೂರ್ಣಿಮಾ ಶ್ರೀನಿವಾಸ್ ಅವರು ಬಹಳ ಅರ್ಥಗರ್ಭಿತವಾದಂತಹ ಮಾತುಗಳನ್ನು ನಮ್ಮ ಜೊತೆ ಆಡಿದ್ದಾರೆ. ಜೊತೆಗೆ ಮಹಿಳೆಯ ಬಗ್ಗೆ ಅವರಿಗಿರುವಂತಹ ಕಾಳಜಿ, ಮಹಿಳೆಯರ ಬಗ್ಗೆ ಮತ್ತು ಸಮಾಜದ ಬಗ್ಗೆ ಅವರಿಗಿರುವಂತಹ ಕಾಳಜಿಯನ್ನು ನಮಗೆ ವ್ಯಕ್ತಪಡಿಸಿದ್ದಾರೆ. ಸೊ ಅವರ ಅಭಿಲಾಷೆಗಳು ಮತ್ತು ಅವರ ಕಾರ್ಯಕ್ಷೇತ್ರಗಳು ಇನ್ನಷ್ಟು ವಿಸ್ತರಿಸಿಕೊಳ್ಳಲಿ, ಮತ್ತಷ್ಟು ಜನಸೇವೆ ಮಾಡುವಂತಹ ಅವರಿಗೆ ಸೌಭಾಗ್ಯ ಒಲಿದು ಬರಲಿ ಅಂತ ನಾವು ಕೂಡ ಆಶಿಸ್ತೀವಿ. ಇದು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಪ್ರಗತಿ TV, ನಿಮ್ಮಿಂದ ನಿಮಗಾಗಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸೆಂಚುರಿ ಹೋಂಡಾ, ಅಧಿಕೃತ ಹೋಂಡಾ ದ್ವಿಚಕ್ರ ವಾಹನ ವಿತರಕರು, BH ರಸ್ತೆ, ತುಮಕೂರು.